ಸೊ ನಮಸ್ಕಾರ ಸೊ ಎಲ್ಲರಿಗೂ ಮತ್ತೊಮ್ಮೆ ಸರಳ ಸೈನ್ಸ್ ಪ್ರೋಗ್ರಾಮ್ಗೆ ಸ್ವಾಗತ ಸೊ ನಿನ್ನೆ ಕ್ಲಾಸಲ್ಲಿ ನಾವು ಬೆಳಕಿನ ಮುಂದುವರೆದ ಭಾಗ ನೋಡಿದ್ವಿ ನಾವು ಸೊ ಏನೇನು ನೋಡಿದ್ವಿ ನಿನ್ನೆ ಕ್ಲಾಸಲ್ಲಿ ನಾವು ರಿಫ್ರ್ಯಾಕ್ಷನ್ ವಕ್ರೀಭವನ ಮತ್ತು ಅದಾದಮೇಲೆ ಬರುವಂಥ ಟೋಟಲ್ ಇಂಟರ್ನಲ್ ರಿಫ್ಲಾಕ್ಷನ್ ಒಟ್ಟು ಆಂತರಿಕ ಪ್ರತಿಫಲನ ಇವೆರಡು ಎಫೆಕ್ಟ್ಗಳು ಮತ್ತು ಅದರ ಮೇಲೆ ಇರುವಂಥ ಅನ್ವಯಗಳು ಅಥವಾ ನಾವೇನು ಅಪ್ಲಿಕೇಶನ್ಸ್ ಅಂತ ಕರಿತೀವಿ ಅದನ್ನ ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ ಇವಾಗ ಅದರ ಮುಂದುವರೆದ ಭಾಗ ಸೊ ಯಾವುದು ಅಂತಂದರೆ ಸರಳ ರೇಖೆಯ ಆಧಾರದ ಮೇಲೆ ಅಥವಾ ಕನಸಿಂತಾಂತದ ಆಧಾರದ ಮೇಲೆ ಇರುವಂಥ ಮೂರನೇ ಎಫೆಕ್ಟು ನಾಲ್ಕನೇ ಎಫೆಕ್ಟು ಅದನ್ನ ನೋಡ್ತಾ ಹೋಗ ಸೊ ನಾಲ್ಕನೇ ಎಫೆಕ್ಟ್ ಏನೇ ಆಗಿತ್ತು ಅಲ್ಲಿ ಡಿಸ್ಪರ್ಷನ್ ಆಫ್ ಲೈಟ್ ಅದನ್ನ ನಾವೇನು ಕರಿತೀವಿ ವರ್ಣ ವಿಭಜನೆ ಅಂತ ಕರಿತೀವಿ ಅದನ್ನ ಇವಾಗ ನೋಡ್ತಾ ವರ್ಣ ವಿಭಜನೆ ವರ್ಣ ವಿಭಜನೆ ಸೊ ಅದನ್ನು ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರಿತೀವಿ ಸೊ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಹೇಳ್ತೀವಿ ಓಕೆ ಸೊ ವರ್ಣ ವಿಭಜನೆ ಅಥವಾ ಡಿಸ್ಪರ್ಷನ್ ಆಫ್ ಲೈಟ್ ಅಂದರೆ ಇದನ್ನ ನೀವು ಫಿಸಿಕ್ಸ್ ಲ್ಯಾಬಲ್ಲೂ ಎಕ್ಸ್ಪಿರಿಮೆಂಟ್ ಮಾಡಿ ಬಂದಿರ್ತೀರ ಅದೇನಾಗಿರುತ್ತೆ ನೋಡಿ ಇವಾಗ ನಾವು ಒಂದು ಪ್ರಿಸಮ್ ಅಂತ ತೊಗೊಂಡಿದ್ದೀವಿ ಅಂತ ಅಂದ್ಕೊಡಿ ಸೊ ಪ್ರಿಸಮ್ ತೊಗೊಂಡಿದ್ವಿ ಸೊ ಪ್ರಿಸಮ್ ತೊಗೊಂಡಾಗ ಸೊ ಇದರ ಮೂಲಕ ನಾವು ಏನು ವೈಟ್ ಕಲರ್ ಲೈಟ್ನ ಪಾಸ್ ಮಾಡಿದ್ದೀವಿ ಅಂತ ಅನ್ಕೊಂಡು ಸೊ ವೈಟ್ ಕಲರ್ ಲೈಟ್ನ ಪಾಸ್ ಮಾಡಿದಾಗ ಈ ವೈಟ್ ಕಲರ್ ಲೈಟ್ ಅಥವಾ ಬಿಳಿ ಬೆಳಕು ಆ ಪ್ರಿಸಮ್ ಮೂಲಕ ಏನಾಗ್ತಾ ಹೋಗುತ್ತೆ ಪಾಸ್ ಆಗ್ತಿರ್ಬೇಕಾದ್ರೆ ಹಾದು ಹೋಗ್ತಿರ್ಬೇಕಾದ್ರೆ ಅದು ಏಳು ಬಣ್ಣಗಳಾಗಿ ವಿಭಜನೆ ಹೊಂದುತ್ತೆ ಆ ಏಳು ಬಣ್ಣಗಳು ಹೊರಗಡೆ ಬರ್ತಾ ಹೋಗುತ್ತೆ ಸೊ ಈ ರೀತಿ ಏಳು ಬಣ್ಣಗಳ ವಿಭಜನೆ ಹೊಂದ್ಬಿಟ್ಟು ಹೊರಗಡೆ ಬರ್ತಾಗುತ್ತೆ ಈ ವಿದ್ಯಮಾನವನ್ನು ಅಥವಾ ಈ ಪ್ರಸನ್ನನವನ್ನು ಕರಿತಿ ಡಿಸ್ಪರ್ಷನ್ ಆಫ್ ಲೈಟ್ ಅಥವಾ ಅಂತ ವರ್ಣ ವಿಭಜನೆ ಅಂತ ಕರಿತೀನೋ ಸೊ ಒಂದು ಬಿಳಿ ಬೆಳಕು ಪ್ರಿಸಮ್ ಮೂಲಕ ಹಾದು ಹೋಗಬೇಕಾದ್ರೆ ಏಳು ಬಣ್ಣಗಳಾಗಿ ವಿಭಜನೆ ಹೊಂದುವಂಥ ವಿದ್ಯಮಾನವನ್ನು ನಾವು ವರ್ಣ ವಿಭಜನೆ ಅಂತ ಕರಿತೀವಿ ಸ್ಪೆಟ್ಟಿಂಗ್ ಆಫ್ ವೈಟ್ ಕಲರ್ ಲೈಟ್ ಇಂಟು ಸೆವೆನ್ ಕಲರ್ ಲೈಟ್ ಈಸ್ ಕ್ವಾಡಸ್ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರಿತೀನೋ ಹಾಗೆ ಈ ಕಾನ್ಸೆಪ್ಟ್ ನಮಗೆ ಅರ್ಥ ಆಯಿತು ಸೊ ಏನು ಒಂದು ಬಿಳಿ ಬಣ್ಣ ಏಳು ಬಣ್ಣ ಆಗಿ ವಿಭಜನೆ ಹೊಂದುವಂತ ನಾವು ವರ್ಣ ವಿಭಜನೆ ಅಂತ ಕರಿತೀವಿ ಬಟ್ ಯಾವಾಗ ಈ ಥರ ವಿಭಜನೆ ಹೊಂದುತ್ತೆ ಇಲ್ಲಿ ನಮಗೆ ಬರ್ತಿರುವಂಥ ಬಿಳಿ ಬಣ್ಣದ ಏಳು ಬಣ್ಣಗಳು ಏಳು ಬಣ್ಣಗಳು ನಮ್ಗೆ ಗೊತ್ತಿರೋದು ಯಾವುದು ವಿಬ್ಗಯರ್ ಅಂತ ಗೊತ್ತಿದೆ ಓಕೆ ಆ ಏಳು ಬಣ್ಣಗಳಲ್ಲಿ ಈ ಕೆಳಗಡೆ ಯಾವ ಬಣ್ಣ ಬರದೆ ಅತಿ ಮೇಲ್ಗಡೆ ಯಾವ ಬಣ್ಣ ಬರುತ್ತೆ ಅದನ್ನು ನೋಡ್ತಾ ಹೋಗಿ ಹಾಗರೆ ಅತಿ ಕೆಳಗಡೆ ಬರುವಂಥ ಬಣ್ಣ ಯಾವುದು ಬರುತ್ತೆ ವಿಪ್ ಗಯಾರ್ ಅಂತ ಕರಿತೀವಿ ಈ ರೀತಿ ಬರ್ತಾಗುತ್ತೆ ವಿಪ್ ಗಯಾರ್ ಅಂತ ಕರಿತೀವಿ ನಾವು ಸೊ ಹಾಗೆ ಅತಿ ಮೇಲ್ಗಡೆ ಇರುವಂಥದ್ದು ಅತಿ ಮೇಲ್ಗಡೆ ಇರುವಂಥದ್ದು ರೆಡ್ಡು ಸ್ಕ್ಯಾಂಪು ಬಣ್ಣ ಇದೆ ಅದು ಕೆಳಗಡೆ ಇರುವಂಥದ್ದು ಯಾವ್ದು ಬರ್ತಾ ಹೋಗುತ್ತೆ ಸೊ ವೈಲೆಟ್ ಕಲರ್ ಬರ್ತಾ ಹೋಗುತ್ತೆ ಸೊ ವೈಲೆಟ್ ಆ್ಯಂಡ್ ರೆಡ್ ಇವಾಗ ಆಬ್ಸರ್ವ್ ಮಾಡಿ ಯಾಕೆ ಈ ಥರ ಸ್ಪ್ಲಿಟ್ ಆಯಿತು ಯಾಕೆ ಈ ಥರ ವಿಭಜನೆ ಹೊಂದಿತ್ತು ನೋಡ್ತಾ ಹೋಗೋಣ ಯಾಕೆ ವಿಭಜನೆ ಹೊಂದ ಅಂದರೆ ಅವುಗಳ ವೇವ್ಲೆಂತ್ ಅಥವಾ ತರಂಗ ದೂರದ ಆಧಾರದ ಮೇಲೆ ಬಿಳಿ ಬೆಳಕಿನ ಒಳಗಡೆ ಇರುವಂಥ ಏಳು ಬಣ್ಣಗಳು ವಿಭಜನೆ ಹೊಂದಿ ಹೊರಗಡೆ ಬರ್ತಾ ಹೋಗುತ್ತೆ ಯಾವುದರ ಆಧಾರದ ಮೇಲೆ ವೇವ್ಲೆನ್ ಅಥವಾ ತರಂಗ ದೂರದ ಆಧಾರದ ಮೇಲೆ ಇವಾಗ ಆಬ್ಸರ್ವ್ ಮಾಡಿ ಇಲ್ಲಿ ಬಿಳಿ ಬೆಳಕು ಬರ್ತಾ ಇದೆ ಇದಾದ ಮೇಲೆ ಇಲ್ಲಿ ಏನಿದೆ ಕೆಂಪು ಬಣ್ಣ ಇದೆ ಇಲ್ಲಿ ಏನಿದೆ ವೈಲೆಟ್ ಬಣ್ಣ ಇದೆ ಇವಾಗ ಅಬ್ಸರ್ವ್ ಮಾಡಿ ಇದಕ್ಕಿಂತ ಇಲ್ಲಿ ಅತಿ ಹೆಚ್ಚು ಬೆಂಡ್ ಆಗ್ತಿರೋದೇನು ಇವಾಗ ಅಬ್ಸರ್ವ್ ಏನಾಯಿತು ಬೆಳಕು ಯಾವುದು ಏರ್ ಮೀಡಿಯಮ್ ಅಥವಾ ಗಾಳಿ ಮಾಧ್ಯಮದಿಂದ ಪ್ರಿಸಮ್ ಒಳಗಡೆ ಅಥವಾ ಗ್ಲಾಸ್ ಒಳಗಡೆ ಹೋದಾಗ ಏನಾಗ್ತದೆ ಎರಡು ಬೇರೆ ಬೇರೆ ಮಾಧ್ಯಮ ಇರೋದ್ರಿಂದ ಏನಾಗುತ್ತೆ ಬೆಳಕು ಬಾಗಬೇಕು ಇದನ್ನ ಆಲ್ರೆಡಿ ಎಲ್ಲಿ ನೋಡಿದ್ವಿ ನಾವು ರಿಫ್ರಾಕ್ಷನ್ ಅಥವಾ ವಕ್ರಿ ಭವನದಲ್ಲಿ ನೋಡಿದ್ವಿ ಹಾಗೆ ಆ ಬೆಳಕು ಬಾಗ್ತಾ ಇದೆ ಅಂದರೆ ಯಾವುದರ ಆಧಾರದ ಮೇಲೆ ಬಾಗ್ತಾ ಹೋಗುತ್ತೆ ಅವುಗಳ ವೇವ್ಲೆಂತ್ ಆಧಾರದ ಮೇಲೆ ಬಾಗ್ತಾ ಹೋಗುತ್ತೆ ಜೊತೆಗೆ ತರಂಗ ದೂರದ ಆಧಾರದ ಮೇಲೆ ಬಾಗ್ತಾ ಹೋಗುತ್ತೆ ಹಾಗರೆ ಇಲ್ಲಿ ಅತಿ ಹೆಚ್ಚು ಬಾಗಿರುವಂಥ ಬಣ್ಣ ಯಾವುದು ಅತಿ ಹೆಚ್ಚು ಬಾಗಿರುವಂಥ ಅಥವಾ ಬೆಂಡ್ ಆಗಿರುವಂಥ ಬಣ್ಣ ಯಾವುದು ಅಂದರೆ ವೈಲೆಟ್ ಬಣ್ಣ ಅತಿ ಹೆಚ್ಚು ಬಾ ಬಾಗಿರುವಂಥದ್ದು ಅತಿ ಕಡಿಮೆ ಬಾಗಿರೋದು ಅಥವಾ ಬೆಂಡ್ ಆಗಿರೋದು ಯಾವುದು ರೆಡ್ ಕಲರ್ ಅಥವಾ ಕೆಂಪು ಬಣ್ಣ ಅತಿ ಕಡಿಮೆ ಬಾಗಿರೋದು ಹಾಗೆ ಇದರ ಆಧಾರದ ಮೇಲೆ ಏನಂತ ಹೇಳ್ಬೋದು ನಾವು ಯಾವ ತರಂಗ ದೂರ ಯಾವ ಬೆಳಕಿನ ತರಂಗ ದೂರ ಅತಿ ಕಡಿಮೆ ಇರುತ್ತೆ ಇದು ನೆಕ್ಸ್ಟ್ ಅಂತ ನೋಡಿದ್ವಿ ನಾವು ಫೋರ್ ಹಂಡ್ರೆಡ್ ನ್ಯಾನೋಮೀಟ್ರ್ ಅಂತ ನೋಡಿದ್ವಿ ತರಂಗ ದೂರ ಇದರ ತರಂಗ ದೂರ ಎಷ್ಟಿದೆ ಸೆವೆನ್ ಹಂಡ್ರೆಡ್ ನ್ಯಾನೋಮೀಟರ್ ಅಂತ ನೋಡಿದ್ವಿ ಹಾಗರೆ ಇಲ್ಲಿ ಅತಿ ಹೆಚ್ಚಿನ ತರಂಗ ದೂರ ಅಥವಾ ವೇವ್ಲೆಂತ್ ಯಾವುದಿದೆ ಅತಿ ಹೆಚ್ಚಿನ ವೇವ್ಲೆಂತ್ ರೆಡ್ ಇದೆ ಅತಿ ಕಡಿಮೆ ವೇವ್ಲೆಂತ್ ವೈಲೆಟ್ ಇದೆ ಹೀಗಾಗಿ ಕಡಿಮೆ ವೇವ್ಲೆಂತ್ ಅಥವಾ ಕಡಿಮೆ ತರಂಗ ದೂರ ಇರೋದರಿಂದ ಅತಿ ಹೆಚ್ಚು ಬಾಗುತ್ತೆ ಇದು ಹೆಚ್ಚಿಗೆ ತರಂಗ ದೂರ ಅಥವಾ ಹೆಚ್ಚಿಗೆ ವೇವ್ಲೆಂತ್ ಇರೋದ್ರಿಂದ ಅತಿ ಕಡಿಮೆ ಬಾಗುತ್ತೆ ಸೊ ಹೀಗಾಗಿ ನಮಗೇನು ಬರ್ತಾ ಹೋಗುತ್ತೆ ವಿಬ್ ಗಯರ್ ಅಂತ ಈ ಫ್ಯಾಷನಲ್ಲಿ ಅರೇಂಜ್ ಮಾಡ್ತಾ ಬರ್ತೀವಿ ಹಾಗೆ ಇದರ ಆಧಾರದ ಮೇಲೆ ಏನು ಗೊತ್ತಾಯಿತು ಯಾವ ತರಂಗ ದೂರ ಕಡಿಮೆ ಇರುತ್ತೆ ಅದು ಅತಿ ಹೆಚ್ಚಿಗೆ ಬಾಗುತ್ತೆ ಯಾವ ತರಂಗ ದೂರ ಹೆಚ್ಚಿಗೆ ಇರುತ್ತೆ ಅದು ಕಡಿಮೆ ಬಾಗುತ್ತೆ ಓಕೆ ಇದೇ ಪ್ರಕಾರ ನಾವು ಕಾಮನ್ ಬಿಲ್ಲಲ್ಲಿ ನೋಡಿದ್ರೆ ನಮಗೇನು ಬರ್ತಾ ಹೋಗುತ್ತೆ ಈ ರೀತಿ ಏಳು ಬಣ್ಣಗಳು ಬಂದಿರ್ತವೆ ಈ ರೀತಿ ನಮಗೆ ಏಳು ಬಣ್ಣಗಳು ಬಂದಿರ್ತವೆ ಹಾಗೆ ಇಲ್ಲಿ ಯಾವ ಬಣ್ಣ ಇರುತ್ತೆ ಇಲ್ಲಿ ಯಾವ ಬಣ್ಣ ಇರುತ್ತೆ ಇದೇ ಆಧಾರದ ಮೇಲೆ ಇದೇ ಕಾನ್ಸೆಪ್ಟ್ ಮೇಲೆ ನೆನಪುಕೊಳ್ಳಿ ಈ ಏಳು ಬಣ್ಣಗಳಲ್ಲಿ ಅತಿ ಹೆಚ್ಚು ರೇನ್ಬೋ ಅಥವಾ ಕಾಮನ್ ಬಿಲ್ಲಲ್ಲಿ ಅತಿ ಹೆಚ್ಚು ಬಾಗುವಂಥ ಬಣ್ಣ ಎಲ್ಲಿದೆ ಇಲ್ಲಿದೆ ಅತಿ ಕಡಿಮೆ ಬಾಗುವಂಥ ಬಣ್ಣ ಇಲ್ಲಿದೆ ಹಾಗೆ ಅತಿ ಕಡಿಮೆ ಬಾಗುವಿಕೆ ಯಾವ ತೋರಿಸ್ತಾ ಇದೆ ಕೆಂಪು ಬಣ್ಣ ತೋರಿಸ್ತಾ ಇದೆ ಅತಿ ಕಡ್ ಅತಿ ಹೆಚ್ಚಿನ ಬಾಗುವಿಕೆ ಯಾವ್ದು ತೋರಿಸ್ತಾ ಇದೆ ವೈಲೆಟ್ ಬಣ್ಣ ನೇಳೆ ಬಣ್ಣ ತೋರಿಸ್ತಾ ಇದೆ ಇಲ್ಲಿ ಏನು ಬರಬೇಕು ಈ ರೀತಿ ವಿಬ್ ಗಯಾರ್ ಅರೇಂಜ್ ಆಗಿರಬೇಕು ಈ ರೀತಿ ವಿಬ್ ಗಯಾರ್ ಅರೇಂಜ್ ಆಗಿರುತ್ತೆ ಸೊ ಹಾಗಿದ್ರೆ ಬಿಲ್ಲಲ್ಲಿ ಅತಿ ಮೇಲ್ಗಡೆ ಬಣ್ಣ ಕೆಂಪು ಬಣ್ಣ ಅತಿ ಕೆಳಗಡೆ ಬಣ್ಣ ನೇಳೆ ಬಣ್ಣ ಅಥವಾ ವೈಲೆಟ್ ಕಲರ್ ಆಗಿರುತ್ತೆ ಓಕೆ ಸೊ ಈ ಕಾನ್ಸೆಪ್ಟ್ ಅರ್ಥ ಬರ್ತಾಯಿತ್ತು ಅಂತ ಅಂದ್ಕೊಳ್ತೀನಿ ಸೊ ಹಾಗೆ ಡಿಸ್ಪರ್ಷನ್ ಈ ಕಾನ್ಸೆಪ್ಟ್ ಬೆಲೆಸ ಮೇಲೆ ವರ್ಕ್ ಆಗ್ತಾ ಬರುತ್ತೆ ಓಕೆ ಇದರ ಆಧಾರದ ಮೇಲೆ ಡಿಸ್ಪರ್ಷನ್ ಆಧಾರದ ಮೇಲೆ ಇರುವಂಥ ಒಂದು ಕಾನ್ಸೆಪ್ಟು ಯಾವ ಕಾನ್ಸೆಪ್ಟು ರೈನ್ಬೋ ಫಾರ್ಮೇಷನ್ ಅಥವಾ ನಾವೇನು ಕರ್ತಿ ಕಾಮನ್ ಬಿಲ್ಲು ಅಂತ ಕರಿತೀವಿ ಅದು ಹೆಂಗೆ ಆಗುತ್ತೆ ಅದನ್ನ ನೋಡ್ಕೊಳ್ತಾ ಬರೋಣ ಓಕೆ ಇವಾಗ ರೈನ್ಬೋ ಫಾರ್ಮೇಷನ್ ಅಥವಾ ಅದನ್ನ ಕರ್ತಿ ಕಾಮನ್ ಬಿಲ್ಲು ಅಂತ ಕರಿತೀವಿ ಸೊ ಕಾಮನ್ ಬಿಲ್ಲು ಹೇಗಾಗುತ್ತೆ ಅಥವಾ ರೈನ್ಬೋ ಫಾರ್ಮೇಷನ್ ಹೇಗಾಗುತ್ತೆ ಯಾವ್ಯಾವ ಎಫೆಕ್ಟ್ಗಳಿದ್ದರೆ ಫಾ ರೈನ್ಬೋ ಫಾರ್ಮೇಷನ್ ಆಗುತ್ತೆ ಅಂತ ನೋಡ್ಕೊಳ್ತಾ ಬರೋಣ ಇವಾಗ ನೋಡಿ ಸೊ ನಿನ್ಬೋ ಫಾರ್ಮೇಷನ್ ಆಗಬೇಕು ಅಥವಾ ಕಾಮನ್ ಬಿಲ್ಲು ಆಗಬೇಕು ಅಂದರೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಏನಂದರೆ ಎರಡು ಎಟ್ ಎ ಟೈಮ್ ಇರಬೇಕು ಎರಡು ವಸ್ತುಗಳಂದರೆ ಇಲ್ಲಿ ಒಂದು ಬೆಳಕು ಮತ್ತು ಇನ್ನೊಂದು ನೀರು ನೀರಿನ ಕಣಗಳು ಎರಡು ಎಟ್ ಎ ಟೈಮ್ ಅಥವಾ ಸಮಕಾಲೀನವಾಗಿ ಇದ್ದರೆ ಅವಾಗ ಮಾತ್ರ ಏನಾಗ್ತಾ ಹೋಗುತ್ತೆ ಕಾಮನ್ ಬಿಲ್ಲು ಉತ್ಪಾದನೆ ಆಗುತ್ತೆ ಸೊ ಹೇಗೆ ಇಲ್ಲಿ ನಾವೇನು ತೊಗೊಳ್ತೀವಿ ಒಂದು ನೀರಿನ ಕಣವನ್ನು ತೊಗೊಳ್ತೀವಿ ಸೊ ಈ ರೀತಿ ಒಂದು ವಾಟರ್ ಆಪರೇಟ್ ಇದೆ ಅಂತ ಅಂದ್ಕೊಳ್ಳಿ ನೀರಿನ ಕಣ ಇದೆ ಅಂತ ಅಂದ್ಕೊಳ್ಳಿ ಇವಾಗ ಈ ಕಡೆಯಿಂದ ಏನು ಬರ್ತಾ ಇದೆ ಬೆಳಕಿನ ಕಿರಣ ಬರ್ತಾ ಇದೆ ಸೊ ಈ ಕಡೆಯಿಂದ ಬೆಳಕಿನ ಕಿರಣಗಳು ಬರ್ತಾ ಇದೆ ಸೊ ಬೆಳಕಿನ ಕಿರಣಗಳು ಬರ್ತಾ ಇದೆ ಹಾಗಿದ್ರೆ ಇಲ್ಲಿ ಎರಡು ಬೇರೆ ಬೇರೆ ಮೀಡಿಯಂ ಅಥವಾ ಮಾಧ್ಯಮಗಳಿದಾವೆಲ್ಲ ಚೆಕ್ ಮಾಡಿ ಓಕೆ ಇಲ್ಲಿ ಒಳಗಡೆ ಯಾವ ಮಾಧ್ಯಮ ಇದೆ ನೀರು ಮಾಧ್ಯಮ ಇದೆ ಅನಿಲ್ ಯಾವುದು ಲಿಕ್ವಿಡ್ ಮೀಡಿಯಂ ಇದೆ ಒಳಗಡೆ ನೀರಿನ ಮಾಧ್ಯಮ ಇದೆ ಹೊರಗಡೆ ಏನಿದೆ ಗಾಳಿ ಮಾಧ್ಯಮ ಅಥವಾ ಅನಿಲ್ ಅದನ್ನ ನಾವೇನು ಕರ್ತೀವಿ ಏರ್ ಮೀಡಿಯಮ್ ಅಂತ ಕರಿತೀವಿ ನಾವು ಹಾಗೆ ಎರಡು ಕಡೆಗೆ ಬೇರೆ ಬೇರೆ ಮಾಧ್ಯಮಗಳು ಎರಡು ಕಡೆಗೆ ಬೇರೆ ಬೇರೆ ಮಾಧ್ಯಮಗಳು ಅಥವಾ ಮೀಡಿಯಂಗಳಿದ್ದಾವೆ ಓಕೆ ಇವಾಗ ಅನಿಲ ಮಾಧ್ಯಮದಿಂದ ಬೆಳಕು ದ್ರವ ಮಾಧ್ಯಮಕ್ಕೆ ಬಂತು ಹಾಗಾದರೆ ಏರ್ ಮೀಡಿಯಮಿಂದ ಲಿಕ್ವಿಡ್ ಮೀಡಿಯಮ್ ಬಂದ ತಕ್ಷಣ ಇಲ್ಲಿ ಬೆಳಕಿನ ಕಿರಣಗಳು ಏನಾಗಬೇಕು ಭವನ ಅಥವಾ ಏನಾಗುತ್ತೆ ಬೆಂಡ್ ಆಗುತ್ತೆ ಅಂದರೆ ಭಾಗತ್ತೆ ಸೊ ಈ ಭವನದಲ್ಲಿ ನೋಡಿದ್ವಿ ಸೊ ಬೆಳಕು ಎರಡು ಬೇರೆ ಬೇರೆ ಮಾಧ್ಯಮದಲ್ಲಿ ಹೋಗ್ತಿರ್ಬೇಕಾದ್ರೆ ಏನಾಗ್ತಾ ಹೋಗುತ್ತೆ ತನ್ನ ಪಥದಿಂದ ಬದಲಾಯಿಸ್ಕೊಂಡು ಏನಾಗ್ತಾ ಹೋಗುತ್ತೆ ಬಾಗತ್ತೆ ಅಂತ ನೋಡಿದ್ವಿ ನಾವು ಹಾಗೆ ಇದ್ದರೆ ಇಲ್ಲೂ ಏನಾಗಬೇಕು ಇದು ತನ್ನ ಪಥದಿಂದ ಬಾಗಬೇಕು ಸೊ ಈ ರೀತಿ ಬಾಗ್ಬಿಟ್ಟು ಇಲ್ಲಿ ಬರುತ್ತೆ ಅಂದರೆ ಇಲ್ಲಿ ಏನಾಗ್ತದೆ ಭವನ ಆಗ್ತದೆ ಇಲ್ಲಿ ಈ ಪಾಯಿಂಟಲ್ಲಿ ಭವನ ಆಗ್ತದೆ ಅಂದರೆ ರಿಫ್ರಾಕ್ಷನ್ ಅಂತ ಕರಿತೀವಿ ನಾವು ಸೊ ರಿಫ್ರಾಕ್ಷನ್ ಅಂತ ಕರಿತು ಅದಾಗ್ತದೆ ಈ ಪಾಯಿಂಟಲ್ಲಿ ಬಂದಾಗ ಚೆಕ್ ಮಾಡಿ ಏನಾಗುತ್ತೆ ಈ ಪಾಯಿಂಟಿಂದ ಬೆಳಕು ಇವಾಗ ಲಿಕ್ವಿಡಿಂದ ಹೊರಗಡೆ ಏನಿದೆ ಏರಿದೆ ಅಲ್ಲಿ ಹೊರಗಡೆ ಬರ್ತಾ ಇದೆ ಅಂದರೆ ದ್ರವ ಮಾಧ್ಯಮದಿಂದ ಗಾಳಿಯ ಮಾಧ್ಯಮಕ್ಕೆ ಬರ್ತಾ ಇದೆ ಹಾಗೆ ಚೆಕ್ ಮಾಡಿ ಇವೆರಡರಲ್ಲಿ ದ್ರವ ಮಾಧ್ಯಮ ಮತ್ತು ಅನಿಲ ಮಾಧ್ಯಮ ಇವೆರಡರಲ್ಲಿ ಯಾವುದು ಹೆಚ್ಚಿಗೆ ಸಾಂದ್ರತೆಯನ್ನು ಹೊಂದಿದೆ ಟೆನ್ಸಿಟಿ ಯಾವುದು ಜಾಸ್ತಿ ಇದೆ ಲಿಕ್ವಿಡ್ ಅಥವಾ ದ್ರವ ಮಾಧ್ಯಮದ ಸಾಂದ್ರತೆ ಜಾಸ್ತಿ ಇದೆ ಹಾಗೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಎನಿಸ್ಕೊಳ್ಳಿ ಒಟ್ಟು ಆಂತರಿಕ ಪ್ರತಿಫಲನ ಏನು ಹೇಳುತ್ತೆ ಬೆಳಕು ಯಾವಾಗಲೂ ಸಾಂದ್ರ ಮಾಧ್ಯಮದಿಂದ ಬೆ ಉರುಳ ಮಾಧ್ಯಮಕ್ಕೆ ಹೋಗಬೇಕು ಹೈ ಡೆನ್ಸರ್ ಟು ಲೋ ಡೆನ್ಸರ್ ಮೀಡಿಯಮ್ಗೆ ಏನಾಗ್ತಾ ಇರಬೇಕು ಹೋಗ್ತಾ ಇರಬೇಕು ಮೂವ್ಮೆಂಟ್ ಆಗ್ತಾ ಇರಬೇಕು ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಎರಡನೇ ಕಂಡೀಷನ್ ಇಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಿರುತ್ತೆ ಕ್ರಿಟಿಕಲ್ ಆ್ಯಂಗಲ್ಕಿನ ಜಾಸ್ತಿ ಇರುತ್ತೆ ನಾವೇನು ಹೇಳ್ತೀವಿ ಇಲ್ಲಿ ಪತನ ಪರ್ವ ಪರ್ವಕೋನಕ್ಕಿಂತ ಅತಿ ಹೆಚ್ಚಿಗೆ ಇರುತ್ತೆ ಹೀಗಾಗಿ ಏನಾಗ್ತಾ ಹೋಗುತ್ತೆ ಇಲ್ಲಿ ಡೆಫಿನೆಟಾಗಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಥವಾ ಒಟ್ಟು ಆಂತರಿಕ ಪ್ರತಿಫಲನ ಆಗಬೇಕು ಯಾವಾಗ ಒಟ್ಟು ಆಂತರಿಕ ಪ್ರತಿಫಲನ ಆಗುತ್ತೆ ಮತ್ತೆ ಅದೇ ಮಾಧ್ಯಮಕ್ಕೆ ವಾಪಸ್ ಆ ಬೆಳಕಿನ ಕಿರಣಗಳು ವಾಪಸ್ ಹೀಗೆ ಬರ್ತಾ ಹೋಗುತ್ತೆ ಇದನ್ನು ಒಟ್ಟು ಆಂತರಿಕ ಪ್ರತಿಫಲ ಇಲ್ಲಿ ಏನಾಗ್ತದೆ ಒಟ್ಟು ಆಂತರಿಕ ಪ್ರತಿಫಲನ ಅಥವಾ ಅದನ್ನ ಒಂದು ಕರ್ತೀವಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ ಈ ರೀತಿ ಆಯ್ತು ಇಲ್ಲಿ ನೋಡಿ ಆಬ್ಸರ್ವ್ ಮಾಡಿ ಈ ಪಾಯಿಂಟಲ್ಲಿ ಮತ್ತೇನಾಗ್ತದೆ ದ್ರವ ಮಾಧ್ಯಮದಿಂದ ಅನಿಲ ಮಾಧ್ಯಮಕ್ಕೆ ಹೋಗ್ತಾ ಇದೆ ಬಟ್ ಇಲ್ಲಿ ಆ್ಯಂಗಲ್ ಆಫ್ ಇನ್ಸುರೆನ್ಸ್ ಕ್ರಿಟಿಕಲ್ ಆ್ಯಂಗಲ್ಕಿ ಜಾಸ್ತಿ ಇರಲ್ಲ ಅಂದರೆ ಪತನ ಕೋನೋ ಪರ್ವ ಕೋನೋಕ್ಕಿಂತ ಜಾಸ್ತಿ ಇರಲ್ಲ ಹೀಗಾಗಿ ಎರಡನೇ ಕಂಡೀಷನ್ ಸ್ಯಾಟಿಸ್ಫೈ ಆಗಲಾರದೆ ಎರಡನೇ ಕಂಡೀಷನ್ ಆಗ್ತಾಯಿಲ್ಲ ಹೀಗಾಗಿ ಇಲ್ಲಿ ಒಟ್ಟು ಆಂತರಿಕ ಪ್ರತಿಫಲನ ಆಗೋಲ್ಲ ಬಟ್ ಏನಾಗುತ್ತೆ ಎರಡು ಬೇರೆ ಬೇರೆ ಮಾಧ್ಯಮಗಳು ಇರೋದರಿಂದ ಇಲ್ಲಿ ಬೆಳಕು ಬಾಗಿಬಿಟ್ಟು ಹೊರಗಡೆ ಬರುತ್ತೆ ಇಲ್ಲಿ ಎರಡು ಬಾಗ್ತಾ ಇದೆ ಎರಡು ಬೇರೆ ಬೇರೆ ಮಾಧ್ಯಮಗಳಿದೆ ಅಂದರೆ ಇರುತ್ತೆ ವಕ್ರೀ ಭವನ ಅಥವಾ ರಿಫ್ರಾಕ್ಷನ್ ಆಗ್ತಾ ಇರುತ್ತೆ ರಿಫ್ರಾಕ್ಷನ್ ಆಗ್ತಾ ಇರುತ್ತೆ ಇನ್ ಬಿಟ್ವೀನ್ ಇದೆಲ್ಲ ಆಗ್ತಿರಬೇಕಾದ್ರೆ ಮಧ್ಯದಲ್ಲಿ ವಾಟರ್ ಆಪ್ಲೆಕ್ಟ್ ಒಳಗಡೆ ಅಥವಾ ನೀರಿನ ಕಣಗಳ ಒಳಗಡೆ ಏನಾಗ್ತಾ ಇರುತ್ತೆ ಬೆಳಕು ಒಂದು ಬಿಳಿ ಬಣ್ಣದ ಬೆಳಕು ಏಳು ಬಣ್ಣಗಳಾಗಿ ವಿಭಜನೆ ಹೊಂದ್ತಾ ಇರುತ್ತೆ ಆ ಏಳು ಬಣ್ಣಗಳ ವಿಭಜನೆ ಹೊಂದುವಂಥ ವಿದ್ಯಮಾನವನ್ನು ನಾವೇನು ಕರಿತೀವಿ ಸೊ ಡಿಸ್ಪರ್ಷನ್ ಆಫ್ ಲೈಟ್ ಅಥವಾ ವರ್ಣ ವಿಭಜನೆ ಅಂತ ಕರಿತೀವಿ ಹಾಗೆ ಒಳಗಡೆ ಏನಾಗ್ತಾ ಇರುತ್ತೆ ಡಿಸ್ಪರ್ಷನ್ ಅಥವಾ ವರ್ಣ ವಿಭಜನೆ ಆಗ್ತಾಯಿರ್ತದೆ ವರ್ಣ ವಿಭಜನೆ ಆಗ್ತಾಯಿರುತ್ತೆ ಹಾಗಾದರೆ ಡಿಸ್ಪರ್ಷನ್ ಅಥವಾ ವರ್ಣ ವಿಭಜನೆ ಆಗಿಲ್ಲ ಅಂದರೆ ಹೊರಗಡೆ ನಮಗೆ ಏಳು ಬಣ್ಣಗಳಾಗಿ ಕಾಣಿಸೋದಿಲ್ಲ ಹಾಗೆ ಒಂದು ರೆನ್ಬೋ ಅಥವಾ ಒಂದು ಕಾಮನ್ ಬಿಲ್ಲು ಆಗಬೇಕು ಅಂದರೆ ಯಾವ ಎಫೆಕ್ಟ್ಗಳು ಇದ್ದಾವೆ ಚೆಕ್ ಮಾಡಿ ಇಲ್ಲಿ ಬನ್ನಿ ಇಲ್ಲೇನಾಗ್ತದೆ ಒಂದನೇದು ವಕ್ರೀಭವನ ಅಥವಾ ಅದನ್ನು ಕರಿತೀವಿ ರಿಫ್ರ್ಯಾಕ್ಷನ್ ಅಂತ ಕರಿತೀವಿ ರಿಫ್ರಾಕ್ಷನ್ ಎರಡನೇದು ಇಲ್ಲಿ ಬನ್ನಿ ಏನಿದೆ ಒಟ್ಟು ಆಂತರಿಕ ಪ್ರತಿಫಲನ ಒಟ್ಟು ಆಂತರಿಕ ಪ್ರತಿಫಲ ಅದನ್ನ ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ ಮೂರನೇದು ಇಲ್ಲೇನಾಗ್ತದೆ ವಕ್ರೀಭವನ ಅದನ್ನ ಆಲ್ರೆಡಿ ಬರ್ತಿದ್ವಿ ಓಕೆ ಮತ್ತು ಇಲ್ಲೇನಾಗ್ತದೆ ಡಿಸ್ಪರ್ಷನ್ ಒಳಗಡೆನೆ ವಾಟರ್ ಆಬ್ಜೆಕ್ಟ್ ಒಳಗಡೆನೆ ಡಿಸ್ಪರ್ಷನ್ ಅಥವಾ ವರ್ಣ ವಿಭಜನೆ ಆಗ್ತದೆ ಹೀಗಾಗಿ ವರ್ಣ ವಿಭಜನೆ ಅಥವಾ ಅದನ್ನ ಒಂದು ಕರಿತೀವಿ ಡಿಸ್ಪರ್ಷನ್ ಅಂತ ಕರಿತೀವಿ ಇವು ಮೂರು ಇದ್ದರೆ ಮಾತ್ರ ಇವು ಮೂರು ಆಗ್ತಿದ್ರೆ ಮಾತ್ರ ಏನಾಗುತ್ತೆ ಒಂದು ಕಾಮನ್ ಬಿಲ್ಲು ಆಗುತ್ತೆ ಅಥವಾ ಎಂಬ ಫಾರ್ಮೇಷನ್ ಆಗುತ್ತೆ ಇಲ್ಲಾಂದರೆ ಆಗೋಲ್ಲ ಹಾಗೆ ಫಾರ್ಮೇಷನ್ ಅಥವಾ ಕಾಮನ್ ಬಿಲ್ಲು ಆಗಬೇಕು ಅಂದರೆ ಇವು ಮೂರು ಇರಲೇಬೇಕು ಇವು ಮೂರು ಇಲ್ಲ ಅಂತಾರೆ ಕಾಮನ್ ಬಿಲ್ಲು ಆಗಲ್ಲ ಇದೇ ಕ್ವಶನ್ ನಿಮಗೆ ಮೊನ್ನೆ ನಡೆದಂಥ ಡಿಗ್ರಿ ಮೇಲೆ ಇರುವಂಥ ಗ್ರೂಪ್ ಸಿ ಎಕ್ಸಾಮಲ್ಲಿ ಕೇಳಿದರು ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಕಾಮನ್ ಬಿಲ್ಲು ಆಗಬೇಕಾದ್ರೆ ಬೇಕಾಗಿರುವಂಥ ಪರಿಣಾಮಗಳು ಅಂತ ಕೇಳಿದರು ಅದರಲ್ಲಿ ಈ ಡಿಸ್ಪರ್ಷನ್ ಬದಲಾಗಿ ಏನಂತ ಕೊಟ್ಟಿದ್ರು ಅಂದರೆ ಡಿಫ್ರ್ಯಾಕ್ಷನ್ ಅಂತ ಕೊಟ್ಟಿದ್ರು ಅಂದರೆ ನಾವು ಏನು ವಿವರ್ತನೆ ಅಂತ ಏನು ಕರಿತೀವಿ ಅದನ್ನ ಕೊಟ್ಟಿದ್ದರು ಸೊ ನಾವು ನೋಡಿದ ತಕ್ಷಣ ಇಂಗ್ಲೀಷಲ್ಲಿ ನೋಡಿದ ತಕ್ಷಣ ಇದು ಡಿಸ್ಪರ್ಷನೇ ಇರ್ಬೋದು ಅಂತ ಏನು ಮಾಡ್ತೀವಿ ಡೈರೆಕ್ಟಾಗಿ ಟಿಕ್ ಮಾಡ್ತಾ ಹೋಗ್ತೀವಿ ಹೀಗಾಗಿ ಪ್ರತಿಯೊಂದು ಕ್ವಶನ್ ಬಿಡಿಸ್ಬೇಕಾದ್ರೆ ಸೊ ಈ ಕ್ಲಿಯರಾಗಿ ಆಬ್ಸರ್ವ್ ಮಾಡಿಬಿಟ್ಟು ಬಿಡಿಸಿ ಸೊ ನಮಗೆ ಸಡನ್ನಾಗಿ ಡಿಫ್ರಾಕ್ಷನ್ ಡಿಸ್ಪರ್ಷನ್ ಥರನೇ ಕಾಣ್ತಾ ಹೋಗುತ್ತೆ ಹೀಗಾಗಿ ಅದನ್ನ ಕರೆಕ್ಟ್ ಅಂತ ಟಿಕ್ ಮಾಡ್ತಾ ಬರ್ತೀವಿ ಬಟ್ ಅದು ರಾಂಗ್ ಆಗಿತ್ತು ಅಲ್ಲಿ ಡಿಫ್ರಾಕ್ಷನ್ ಕೊಟ್ಟಿದ್ದರು ಬಟ್ ನಮಗೆ ಬೇಕಾಗಿರೋದು ಡಿಸ್ಪರ್ಷನ್ ಬೇಕು ಸೊ ಯಾವ ಮೂರು ಇಂಪಾರ್ಟೆಂಟ್ ಫಿನಾಮಿನಾಗಳು ಬೇಕು ನೋಡಿ ಒಂದು ರಿಫ್ರಾಕ್ಷನ್ ವಕ್ರೀಭವನ ಟೋಟಲ್ ರಿಫ್ರಾಕ್ಷನ್ ಒಟ್ಟು ಆಂತರಿಕ ಪ್ರತಿಫಲನ ಡಿಸ್ಪರ್ಷನ್ ವರ್ಣ ವಿಭಜನೆ ಇವು ಮೂರಿದ್ದಾಗ ಮಾತ್ರ ಏನಾಗುತ್ತೆ ಕಾಮನ್ ಬಿಲ್ಲು ಉತ್ಪಾದನೆ ಆಗುತ್ತೆ ಓಕೆ ಸೊ ಇದಿಷ್ಟು ಕಾನ್ಸೆಪ್ಟು ನೆನಪುಕೊಳ್ಳಿ ಡಿಸ್ಪರ್ಷನ್ ಮೇಲೆ ಇರುವಂಥ ಕಾನ್ಸೆಪ್ಟ್ಸು ಓಕೆ ಇದಾದ ಮೇಲೆ ಇನ್ನೊಂದು ಎಫೆಕ್ಟು ಐದನೇ ಎಫೆಕ್ಟು ಅದು ಯಾವುದು ಕನ ಸಿದ್ಧಾಂತದ ಮೇಲೆ ಇರುವಂಥ ಒಂದು ಇನ್ನೊಂದು ಪರಿಣಾಮ ಇನ್ನೊಂದು ಪರಿಣಾಮ ಯಾವುದು ನಾವು ಚದುರುವಿಕೆ ಅಥವಾ ನಾವು ಏನಂತ ಕರ್ತೀವಿ ಸ್ಕ್ಯಾ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಕರಿತೀವಿ ನಾವು ಸ್ಕ್ಯಾಟ್ರಿಂಗ್ ಎಫೆಕ್ಟ್ ಆಫ್ ಲೈಟ್ ಸೊ ನಾವು ವಿಲ್ ಡಿಸ್ಕಸ್ ಸ್ಕ್ಯಾಟ್ರಿಂಗ್ ಎಫೆಕ್ಟ್ ಆಫ್ ಲೈಟ್ ಸ್ಕ್ಯಾಟರಿಂಗ್ ಅದನ್ನೇ ನಾವೊಂದು ಕರಿತಿ ಚದುರುವಿಕೆ ಅಂತ ಕರಿತೀವಿ ಚದುರುವಿಕೆ ನೋಡಿ ಇದನ್ನು ಚದುರುವಿಕೆ ಅಥವಾ ಸ್ಕ್ಯಾಟ್ರಿಂಗ್ ಎಫೆಕ್ಟ್ ಆಫ್ ಲೈಟ್ನ ಇದನ್ನು ನಾವು ಇನ್ನೊಂದು ಹೆಸರಿಂದ ಕರಿತೀವಿ ಆ ಇನ್ನೊಂದು ಹೆಸರು ಏನಂತಂದರೆ ರಮನ್ ಎಫೆಕ್ಟ್ ಅಥವಾ ರಮನ್ ಪರಿಣಾಮ ಅಂತಲೂ ಕರಿತೀವಿ ರಮನ್ ಎಫೆಕ್ಟ್ ರಮನ್ ಎಫೆಕ್ಟ್ ಅಥವಾ ಅದೇ ನಾವು ರಮನ್ ಪರಿಣಾಮ ಅಂತ ಕರಿತೀವಿ ರಾಮನ್ ಪರಿಣಾಮ ರಮನ್ ಪರಿಣಾಮ ಅಂತ ಕರಿತೀವಿ ಸೊ ಯಾಕೆ ಇದನ್ನ ರಫನ್ ರಮನ್ ಎಫೆಕ್ಟ್ ಅಥವಾ ರಮನ್ ಪರಿಣಾಮ ಅಂತ ಕರಿತೀವಿ ಅಂದರೆ ನೋಡಿ ಇದನ್ನು ಕಣ್ಣಿಡಿದವರು ಈ ವಿದ್ಯಮಾನವನ್ನ ಅಥವಾ ಈ ಫಿನಾಮಿನ ಕಂಡದವ್ರು ಯಾರು ಅಂದರೆ ಸಿ ವಿ ರಮನ್ ಅವರು ಕಂಡು ಸೊ ಸಿ ವಿ ಅವರು ಈ ವಿದ್ಯಮಾನವನ್ನು ಕಂಡಿಡೋದಕ್ಕೆ ಅವ್ರ ಹೆಸರು ಮೇಲೆ ನಾವು ಇದನ್ನ ರಮನ್ ಎಫೆಕ್ಟ್ ಅಥವಾ ರಮನ್ ಪರಿಣಾಮ ಅಂತ ಕರಿತಾ ಇದೀವಿ ಏನಾಗಿರುತ್ತೆ ಸಿ ವಿ ಅವರು ಒಂದ್ಸಲಿ ಹಾಗೆ ರಿವರಲ್ಲಿ ನದಿಯಲ್ಲಿ ಚಲಿಸಿರ್ಬೇಕಾದ್ರೆ ನದಿಗೆ ಏನಿದೆ ಒಂದು ಕಲರ್ ಬಂದಿದೆ ನದಿಯ ನೀರಿಗೆ ಏನು ಕಲರ್ ಬಂದಿದೆ ನೀಲಿ ಬಣ್ಣ ಬಂದಿದೆ ಬಟ್ ಆ್ಯಕ್ಚುಲಾಗಿ ನೀರಿಗೆ ಯಾವುದೇ ಕಲರ್ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಅದೇ ಥರ ಇವರು ಸ್ಟಡಿ ನೋಡ್ತಿರ್ಬೇಕಾದ್ರೆ ನೀಲಿ ಬಣ್ಣ ಬಂದಿದೆ ಆ ನೀಲಿ ಬಣ್ಣ ಬಂತು ಎದಕ್ಕೆ ಬಂತು ಅಂತ ಸ್ಟಡಿ ಮಾಡ್ತಿರ್ಬೇಕಾದ್ರೆ ಈ ಎಫೆಕ್ಟ್ನ ಅಥವಾ ಪರಿಣಾಮನ ಕೊಡ್ತಾರೆ ಅದನ್ನು ರಮನ್ ಎಫೆಕ್ಟ್ ಅಂತ ಕರಿತೀನಿ ಯಾವಾಗ ಕಂಡುಹಿಡಿತಾರೆ ಇವರು ನೈನ್ಟೀನ್ ಟ್ವೆಂಟಿ ಏಯ್ಟ್ ಫೆಬ್ರವರಿ ಟ್ವೆಂಟಿ ಏಯ್ಟಲ್ಲಿ ಕಂಡುಹಿಡಿತಾರೆ ಸೊ ನೈನ್ಟೀನ್ ಟ್ವೆಂಟಿ ಏಯ್ಟ್ ಫೆಬ್ರವರಿ ಟ್ವೆಂಟಿ ಏಯ್ಟಲ್ಲಿ ಆ ಎಫೆಕ್ಟನ್ನು ಕಂಡುಹಿಡ್ತಾರೆ ಆ ಪರಿಣಾಮವನ್ನು ಕಂಡುಹಿಡಿತ ಹೀಗಾಗಿ ಫೆಬ್ರವರಿ ಟ್ವೆಂಟಿ ಏಯ್ಟನ್ನ ನಾವೇನಂತ ಸೆಲೆಬ್ರೇಟ್ ಮಾಡ್ತಿದ್ವಿ ಎವ್ರಿ ಇಯರ್ ಪ್ರತಿ ವರ್ಷನೂ ನಾವು ಫೆಬ್ರವರಿ ಟ್ವೆಂಟಿ ಏಟ್ನ ಏನಂತ ಅಬ್ಸರ್ವ್ ಮಾಡ್ತಿದ್ದೀವಿ ಅಂದರೆ ನ್ಯಾಷನಲ್ ಸೈನ್ಸ್ ಡೇ ಸೊ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ನಾವು ಕರಿತಾ ಬರ್ತೀವಿ ಸೊ ರಾಷ್ಟ್ರೀಯ ವಿಜ್ಞಾನ ದಿನ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಇದನ್ನ ನಾವು ಏನು ಮಾಡ್ತೀವಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ವಿಜ್ಞಾನ ದಿನ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ರಾಷ್ಟ್ರೀಯ ವಿಜ್ಞಾನ ದಿನ ಓಕೆ ಇದಾದಮೇಲೆ ಎರಡು ವರ್ಷ ಆದಮೇಲೆ ಅವ್ರಿಗೇನು ಸಿಗುತ್ತೆ ಈ ಎಫರ್ಟ್ಗಳನ್ನು ಕಂಡಿಡೋದಕ್ಕೆ ಅಥವಾ ಪರಿಣಾಮವನ್ನು ಕಂಡಿಡೋದಕ್ಕೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಅವ್ರಿಗೇನು ಸಿಗುತ್ತೆ ನೋಬೆಲ್ ಪ್ರೈಸ್ ಸಿಗುತ್ತೆ ನೋಬೆಲ್ ಪ್ರೈಸ್ ಸಿಗುತ್ತೆ ಹಾಗೆ ನೆನ್ಪಿಟ್ಕೊಳ್ಳಿ ನೊಬೆಲ್ ಪ್ರೈಸ್ ಪಡೆದಂಥ ಎರಡನೇ ಭಾರತೀಯ ಇವರು ಸಿ ವಿ ರಮನ್ ಅವರು ಸೊ ಮೊದಲೇ ಭಾರತೀಯ ಯಾರಾಗಿದ್ದರು ಹತ್ತೊಂಬತ್ತೂರ ಹದಿಮೂರಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಆಗಿದ್ದರು ಇವರು ಎರಡನೇ ಭಾರತೀಯ ಆಗಿರ್ತಾರೆ ಓಕೆ ನೆನ್ಪಿಟ್ಕೊಳ್ಳಿ ಹಾಗೆ ಇದು ರಮನ್ ಎಫೆಕ್ಟ್ ಅಥವಾ ರಮನ್ ಪರಿಣಾಮ ಏನು ಅಂತ ತಿಳ್ಕೊಳ್ತಾ ಬರೋಣ ಇವಾಗ ಓಕೆ ನೋಡಿ ಸೊ ರಮನ್ ಎಫೆಕ್ಟ್ ಅಥವಾ ರಮನ್ ಪರಿಣಾಮ ಅಂತಂದರೆ ಇವಾಗ ಬೆಳಕು ಚಲಿಸ್ತಾ ಇದೆ ಅಂತ ಅಂದ್ಕೊಳ್ಳಿ ಸೊ ಇವಾಗ ಬೆಳಕು ಈ ರೀತಿ ಚಲಿಸ್ತಾ ಇದೆ ಅಂತಂದರೆ ಅದರ ಪಾ ಅದರ ಪಾತ್ ಅಥವಾ ಮಾಧ್ಯಮದಲ್ಲಿ ಕಣಗಳಿದ್ದಾವೆ ಅಂತ ಅಂದ್ಕೊಳ್ಳಿ ಸೊ ಒಂದು ಚಿಕ್ಕ ಚಿಕ್ಕ ಕಣಗಳಿದ್ದಾವೆ ಆ ಚಿಕ್ಕ ಚಿಕ್ಕ ಕಣಗಳ ಮೂಲಕ ಇದು ಬೆಳಕು ಹಾದು ಹೋಗ್ತಾ ಇದೆ ಹಾದು ಹೋಗ್ತಿರ್ಬೇಕಾದ್ರೆ ಈ ಚಿಕ್ಕ ಕಣಗಳು ಬರ್ತಾ ಇದ್ದಲ್ಲ ಈ ಚಿಕ್ಕ ಕಣಗಳೊಂದಿಗೆ ಆ ಬೆಳಕು ಡಿಕ್ಕಿ ಹೊಡೆಯುತ್ತೆ ಸೊ ಅಂದರೆ ಕೊಲ್ಯೂಷನ್ ಆಗುತ್ತೆ ಅಂತ ಅರ್ಥ ಸೊ ಡಿಕ್ಕಿ ಹೊಡೆದ ತಕ್ಷಣ ಅದೇನಾಗ್ತಾ ಹೋಗುತ್ತೆ ಬೇರೆ ಬೇರೆ ದಿಕ್ಕುಗಳಲ್ಲಿ ಚಲಿಸೋಕ್ಕೆ ಶುರುವಾಗುತ್ತೆ ಒಂದು ಬೆಳಕು ಬಂದುಬಿಟ್ಟು ಕಣಗಳ ಜೊತೆಗೆ ಡಿಕ್ಕಿ ಹೊಡೆದಾದ್ಮೇಲೆ ಬೇರೆ ಬೇರೆ ದಿಕ್ಕುಗಳಿಗೆ ಚಲಿಸ್ಲಿಕ್ಕೆ ಶುರುವಾಗುತ್ತೆ ಚಲಿಸ್ಲಿಕ್ಕೆ ಶುರುವಾದಾಗ ಈ ಬಿಳಿ ಬೆಳಕಿನ ಒಳಗಡೆ ಏನು ಬೇರೆ ಬೇರೆ ಬಣ್ಣಗಳಿತ್ತಲ್ಲ ಆ ಬೇರೆ ಬೇರೆ ಬಣ್ಣಗಳು ಅವುಗಳ ತರಂಗ ದೂರದ ಆಧಾರದ ಮೇಲೆ ಒಂದೊಂದಾಗಿ ಹೊರಗಡೆ ಬರಲಿಕ್ಕೆ ಆಗುತ್ತೆ ಈ ಬಿಳಿ ಬಣ್ಣದಿಂದ ಹೊರಗಡೆ ಬರಲಿಕ್ಕೆ ಶುರುವಾಗುತ್ತೆ ಅದನ್ನೇ ನಾವು ರಮನ್ ಎಫೆಕ್ಟ್ ಅಥವಾ ರಮನ್ ಪರಿಣಾಮ ಅಂತ ಕರಿತೀವಿ ಹೇಗೆ ಜ್ಞಾಪದ ಮಾಡಿ ಸೊ ಈ ಬಿಳಿ ಬಣ್ಣದಲ್ಲಿ ಬಿಳಿ ಬಣ್ಣದ ಬೆಳಕಿನಲ್ಲಿ ಏಳು ಬಣ್ಣಗಳಿದ್ದು ಆ ಏಳು ಬಣ್ಣಗಳನ್ನ ನಾವು ನೋಡಿದ್ರೆ ಯಾವಾಗ ಬರ್ತವೆ ವಿಪ್ ಗಯಾರ್ ಅಂತ ಕರಿತೀನ ವಿಪ್ ಗಯಾರ್ ಅಂತ ಕರಿತೀವಿ ಸೊ ಹಾಗೆ ಅತಿ ಹೆಚ್ಚು ವೆವ್ಲೆಂತ್ ಅಥವಾ ತರಂಗ ದೂರ ಹೊಂದಿರೋದು ರೆಡ್ ಅತಿ ಕಡಿಮೆ ಇರೋದು ವೈಲೆಟ್ ಇವಾಗ ಬೆಳಕಿನ ಕಿರಣಗಳು ಹಾದು ಹೋಗ್ತಿರ್ಬೇಕಾದ್ರೆ ತನ್ನ ಪಥದ ಒಳಗಡೆ ಏನಾದರೂ ಕಣಗಳ ಬಂದರೆ ಆ ಕಣಗಳಿಗೆ ಡಿಕ್ಕಿ ಹೊಡೆದ್ಬಿಟ್ಟು ಅಥವಾ ಕೊಲ್ಯೂಷನ್ ಆದ ತಕ್ಷಣ ಬೇರೆ ಬೇರೆ ಪಥದಲ್ಲಿ ಚಲಿಸಿ ಶುರುವಾಗುತ್ತೆ ಚಲಿಸ್ತಾ ಚಲಿಸ್ತಾ ತನ್ನ ಒಳಗಡೆ ಬಿಳಿ ಬಣ್ಣದ ಬೆಳಕಿನ ಒಳಗಡೆ ಇರುವಂಥ ಅತಿ ಕಡಿಮೆ ಹೊಂದಿ ಅತಿ ಕಡಿಮೆ ತರಂಗ ದೂರ ಹೊಂದಿರುವಂಥ ಬೆಳಕುಗಳನ್ನು ಅಥವಾ ಬಣ್ಣಗಳನ್ನು ಹೊರಗಡೆ ಬಿಡಲಿಕ್ಕೆ ಶುರು ಮಾಡುತ್ತೆ ಅದನ್ನೇ ನಾವೇನಂತ ಕರಿತಿ ಚದುರುವಿಕೆ ಅಂತ ಕರಿತೀವಿ ನಾವು ಹಾಗೆರೆ ಫಸ್ಟು ಇದು ಹೋಗಿ ಬೆಳಕಿನ ಕಿರಣಗಳು ಹೋಗಿಬಿಟ್ಟು ಕಣಗಳ ಜೊತೆಗೆ ಡಿಕ್ಕಿ ಹೊಡೆದಾಗ ಫಸ್ಟು ಯಾವ ಕಲರ್ ಬಿಳಿ ಬನ್ ಬಿಳಿ ಬಣ್ಣದ ಬೆಳಕಿನಿಂದ ಹೊರಗಡೆ ಬರ್ಲಿಕ್ಕೆ ಶುರು ಆಗುತ್ತೆ ವಾಯ್ಲೆಟ್ ಬಣ್ಣ ಹೊರಗಡೆ ಬರ್ಲಿಕ್ಕೆ ಶುರು ಆಗುತ್ತೆ ಹಾಗೆ ಮುಂದೆ ಹೋಗ್ತಾ 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 ಇನ್ನೂ ಕೊಲ್ಯೂಷನ್ ಆಗ್ತಾನೇ ಇರುತ್ತೆ ಡಿಕ್ಕಿ ಹೊಡಿತಾನೆ ಇರುತ್ತೆ ಹೀಗಾಗಿ ವೈಲೆಟ್ ಬಣ್ಣ ಅದರೊಳಗಡೆ ಇರುವಂಥ ವೈಲೆಟ್ ಬಣ್ಣ ಕಲರ್ ಕಲರೆಲ್ಲ ಹೊರಗಡೆ ಬರ್ತಾ 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 ಎಲ್ಲಿವರೆಗೂ ಅದರ ಕೆಪಾಸಿಟಿ ಇದೆ ಅದರ ಸಾಮರ್ಥ್ಯ ಇದೆ ವೈಲೆಟ್ ಬಣ್ಣ ಎಲ್ಲ ಹೊರಗಡೆ ಬಂದುಬಿಟ್ಟು ಖಾಲಿಯಾಗಿ ಅದಾದ ಅದಾದಮೇಲೆ ನೆಕ್ಸ್ಟ್ ಇರುವಂಥ ತರಂಗ ದೂರ ಅಥವಾ ಯಾವುದು ಇಂಡಿಗೋ ಇವಾಗ ಇಂಡಿಗೋ ಇನ್ನೂ ಹಾಗೆ ಹೋಗ್ತಾ ಇದೆ ಬೆಳಕು ಡಿಕ್ಕಿ ಹೊಡಿತಾನೇ ಇದೆ ಹಾಗಾದರೆ ಆವಾಗ ಇಂಡಿಗೋ ಎಲ್ಲ ಹೊರಗಡೆ ಬಂದು 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 ಖಾಲಿಯಾಗಿ ಹೋಗಿಬಿಡುತ್ತೆ ನೆಕ್ಸ್ಟ್ ಬ್ಲೂ ಕಲರ್ ಬಣ್ಣ ಬರುತ್ತೆ ಹಾಗಾದರೆ ಇನ್ನೂ ಡಿಕ್ಕಿ ಹೊಡಿತಾನೇ ಇದ್ದರೆ ಕೊಲ್ಯೂಷನ್ ಆಗ್ತಾನೇ ಇದ್ದರೆ ಬ್ಲೂ ಕಲರ್ ಬಣ್ಣ ಅಥವಾ ನೀಲಿ ಬಣ್ಣ ಆ ಬಿಳಿ ಬಣ್ಣದಿಂದ ಹೊರಗಡೆ ಬಂದು ಬಂದು ಖಾಲಿಯಾಗಿ ಹೋಗಿಬಿಡುತ್ತೆ ಅದೇ ಥರ ನೆಕ್ಸ್ಟ್ ಗ್ರೀನ್ ಬರುತ್ತೆ ನೆಕ್ಸ್ಟ್ ಎಲ್ಲೋ ನೆಕ್ಸ್ಟ್ ಆರೆಂಜ್ ರೆಡ್ ಕಲರ್ ಈ ರೀತಿ ಪ್ರತಿಯೊಂದು ಕಲರ್ಗಳು ಒಂದೊಂದಾಗಿ ಹೊರಗಡೆ ಬಂದು ಬಂದು ಹೋಗ್ತಾ ಇರುತ್ತೆ ಇದನ್ನೇ ನಾವು ಚದುರುವಿಕೆ ಅಂತ ಕರಿತೀವಿ ನಾವು ಬಿಳಿ ಬಣ್ಣದ ಬೆಳಕಿನಲ್ಲಿರುವಂಥ ಏಳು ಬಣ್ಣಗಳಲ್ಲಿ ಅತಿ ಹೆಚ್ಚು ಚದುರುವಿಕೆ ಹೊಂದಿರುವಂಥ ಬಣ್ಣ ಯಾವುದು ಅತಿ ಹೆಚ್ಚು ಚದುರುವಿಕೆ ಹೊಂದಿರುವಂಥ ಬಣ್ಣ ವೈಲೆಟ್ ಬಣ್ಣ ಸೊ ಇಲ್ಲಿ ಅತಿ ಹೆಚ್ಚು ಚದುರುವುದು ವೈಲೆಟ್ ಚದುರುತ್ತೆ ಅತಿ ಕಡಿಮೆ ಚದುರುವಿಕೆನ ಹೊಂದಿರೋದು ಕೆಂಪು ಬಣ್ಣ ಅಥವಾ ರೆಡ್ ಅತಿ ಕಡಿಮೆ ಚದುರುವುದು ಸ್ಕ್ಯಾಟ್ರಿಂಗ್ ತುಂಬ ಕಡಿಮೆ ಯಾವ್ದಾಗುತ್ತೆ ರೆಡ್ ಆಗುತ್ತೆ ಸ್ಕ್ಯಾಟ್ರಿಂಗ್ ತುಂಬ ಯಾವುದಾಗ್ತಾ ಹೋಗುತ್ತೆ ವೈಲೆಟ್ ಕಲರ್ ಸ್ಕ್ಯಾಟ್ರಿಂಗ್ ಆಗ್ತಾ ಹೋಗುತ್ತೆ ಓಕೆ ಸೊ ಈ ಕಾನ್ಸೆಪ್ಟ್ ನೆನ್ಪುಡಿ ಅತಿ ಹೆಚ್ಚಿಗೆ ಬಾಗೋದು ವೈಲೆಟ್ ಅತಿ ಹೆಚ್ಚಿಗೆ ಸ್ಕ್ಯಾಟ್ರಿಂಗ್ ಅಥವಾ ಚದುರಿ ಹೋಗೋದು ವೈಲೆಟ್ ಅತಿ ಕಡಿಮೆ ಬಾಗುವಿಕೆನೂ ರೆಡ್ ಅಥವಾ ಕೆಂಪು ಬಣ್ಣ ಅತಿ ಕಡಿಮೆ ಚದುರುವಿಕೆ ಹೊಂದುವಂಥದ್ದು ಯಾವುದು ರೆಡ್ ಅಥವಾ ಕೆಂಪು ಬಣ್ಣ ಅರ್ಥ ಆಗಿದೆ ಇದರ ಆಧಾರದ ಮೇಲೆ ಇರುವಂಥ ಒಂದಿಷ್ಟು ಅಪ್ಲಿಕೇಶನ್ಸ್ ಅಥವಾ ಅನ್ವಯಗಳನ್ನ ನಾವು ನೋಡ್ತಾ ಬರೋಣ ಅಪ್ಲಿಕೇಶನ್ಸ್ ಅಥವಾ ಅನ್ವಯಗಳು ಅಂತ ಕರಿ ಸೊ ಅನ್ವಯಗಳು ಅಪ್ಲಿಕೇಶನ್ಸ್ ಸೊ ಹಾಗಿದ್ರೆ ಒಂದೊಂದಾಗಿ ನೋಡ್ತಾ ಬರೋಣ ಫಸ್ಟ್ ಅಪ್ಲಿಕೇಶನ್ಸ್ ಫಸ್ಟ್ ಏನು ಹೇಳ್ತಾ ನೋಡಿ ಫಸ್ಟ್ ಅಪ್ಲಿಕೇಶನ್ ಆಕಾಶಕ್ಕೆ ನೀಲಿ ಬಣ್ಣ ಇರೋದು ಇದರಿಂದನೇ ಹಾಗೆ ಆಕಾಶಕ್ಕೆ ಯೂಶುವಲ್ ಆಗಿ ನೀಲಿ ಬಣ್ಣ ಯಾವಾಗ ನಾವು ನೋಡ್ತೀವಿ ಯಾವಾಗ ಮಧ್ಯಾಹ್ನದ ವೇಳೆಯಲ್ಲಿ ಆಕಾಶಕ್ಕೆ ನೀಲಿ ಬಣ್ಣ ಐತೆ ಅಂತ ನೋಡ್ತೀವಿ ಸೊ ಹಾಗೆ ಬ್ಲೂ ಕಲರ್ ಆಫ್ ಸ್ಕೈ ಡ್ಯೂರಿಂಗ್ ಮಿಡ್ ಡೇಸ್ ಮಿಡ್ ಡೇಸ್ ಹಾಗಿದ್ರೆ ಸೊ ಮಧ್ಯಾಹ್ನದ ವೇಳೆಯಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ಆಕಾಶಕ್ಕೆ ಯಾವ ಬಣ್ಣ ಇರುತ್ತೆ ನೀಲಿ ಬಣ್ಣ ಇರುತ್ತೆ ಆಕಾಶಕ್ಕೆ ನೀಲಿ ಬಣ್ಣ ಇರುತ್ತೆ ಅದು ಯಾಕೆ ಆಗುತ್ತೆ ಇದರಿಂದ ಆಗ್ತಾ ಹೋಗುತ್ತೆ ಅದನ್ನ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗಂತ ಓಕೆ ಅದೇ ಬೆಳಗಿನ ಸಮಯದಲ್ಲಿ ಅಥವಾ ಸಾಯಂಕಾಲ ಸಮಯದಲ್ಲಿ ಅದನ್ನ ನಾವು ಸೂರ್ಯಾಸ್ತ ಸೂರ್ಯಾಸ್ತ ಮತ್ತು ಸೂರ್ಯೋದಯ ಅಂತ ಕರಿತೀವಿ ನಾವು ಸನ್ರೈಸ್ ಮತ್ತು ಸನ್ಸೆಟ್ ಟೈಮಲ್ಲಿ ಯಾವ ರೀತಿ ಇರುತ್ತೆ ರೆಡ್ ಆರ್ ಆರೆಂಜ್ ಕಲರ್ ಇರುತ್ತೆ ರೆಡ್ ಆರ್ ಆರೆಂಜ್ ಕಲರ್ ಇರುತ್ತೆ ಸೊ ಇವಾಗ ಸನ್ರೈಸ್ ಮತ್ತು ಸನ್ಸೆಟ್ ಟೈಮಲ್ಲಿ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಟೈಮಲ್ಲಿ ರೆಡ್ ಆರ್ ಆರೆಂಜ್ ಕಲರ್ ಇರುತ್ತೆ ಸೊ ಸೂರ್ಯೋದಯ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಮತ್ತು ಸೂರ್ಯಾಸ್ತ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಆಕಾಶ ಯಾವ ಬಣ್ಣ ಕಾಣ್ತಾ ಇರುತ್ತೆ ನಮಗೆ ಒಂದು ಕೆಂಪು ಬಣ್ಣ ಕಾಣ್ತಾ ಇರುತ್ತೆ ಇಲ್ಲ ಕೆಂಪು ಬಣ್ಣ ಕಾಣ್ತಾ ಇಲ್ಲ ಅಂದರೆ ಕಿತ್ತಳೆ ಬಣ್ಣ ಕಾಣ್ತಾ ಇರುತ್ತೆ ಹಾಗೆರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಮಲ್ಲಿ ಕೆಂಪು ಬಣ್ಣ ಅಥವಾ ಕಿತ್ತಳೆ ಬಣ್ಣ ಕಾಣ್ತಾ ಇರುತ್ತೆ ಅದೇ ಮಧ್ಯಾಹ್ನದ ವೇಳೆಯಲ್ಲಿ ನಮಗೆ ನೀಲಿ ಬಣ್ಣ ಕಾಣ್ತಾ ಇರುತ್ತೆ ಯಾಕೆ ಈ ಥರ ಇರುತ್ತೆ ನೋಡು ಇವಾಗ ಸೊ ನಾನೇನು ಮಾಡ್ತೀನಿ ಒಂದು ನಾವು ಭೂಮಿ ಮೇಲೆ ನಿಂತಿದ್ದೀವಿ ಅಂತ ಅಂದ್ಕೊಳ್ಳಿ ಸೊ ಈ ರೀತಿ ಭೂಮಿ ಇದೆ ಈ ಭೂಮಿ ಮೇಲೆ ಒಬ್ಬ ಮನುಷ್ಯ ನಿಂತಿದೆ ಇವಾಗ ಅವನ ಸುತ್ತಲೂ ಏನಿದೆ ಅಟ್ಮಾಸ್ಫಿಯರ್ ಇದೆ ಅಥವಾ ವಾತಾವರಣ ಇದೆ ಹಾಗೆ ವಾತಾವರಣ ಇದೆ ಅಂದರೆ ಅದರೊಳಗಡೆ ಕಣಗಳಿರ್ತವೆ ಸೊ ಧೂಳಿನ ಕಣಗಳಾಗಿರ್ಬೋದು ನೀರಾವರಿ ಕಣಗಳಾಗಿರ್ಬೋದು ಈ ರೀತಿ ಎಲ್ಲ ಕಣಗಳು ಕೂತ್ಕೊಂಡಿರ್ತವೆ ಕೂತ್ಕೊಂಡಿರ್ತವೆ ಸೊ ಇದೆಲ್ಲ ವಾತಾವರಣ ನಮ್ಮ ಸುತ್ತಲೂ ಸುತ್ತಕೊಂಡಿದೆ ಇವಾಗ ಇವನಿಗೆ ಸೂರ್ಯಾಸ್ತ ಮತ್ತು ಸೂರ್ಯೋದಯ ಅಂತಂದರೆ ಇಲ್ಲಿಂದ ಮೇಲ್ಗಡೆ ಬಂದರೆ ಇದು ಸೂರ್ಯೋದಯ ಇಲ್ಲಿಂದ ಕೆಳಗಡೆ ಹೋದರೆ ಇದನ್ನ ಸೂರ್ಯಾಸ್ತ ಅಂತ ಕರಿತೀವಿ ಓಕೆ ಸೂರ್ಯಾಸ್ತ ಅಂತ ಕರಿತೀವಿ ಇವಾಗ ಮಿಡ್ ಡೇ ಅಂತಂದರೆ ಎಕ್ಸಾಕ್ಟಾಗಿ ಇವನ್ ತಲೆ ಮೇಲೆ ಸೂರ್ಯ ಬಂದಾಗ ಇದನ್ನು ಮಿಡ್ ಡೇ ಅಂತ ಮಧ್ಯಾಹ್ನ ಅಂತ ಕರಿತೀವಿ ಓಕೆ ಇವಾಗ ಈ ಇದ್ದಾಗ ಏನಾಗ್ತಾ ಇದೆ ಅದು ನಾವು ನೀಲಿ ಬಣ್ಣ ಕಾಣ್ತಾ ಇದೆ ಈ ಟೈಮಲ್ಲಿದ್ದಾಗ ಯಾವುದು ಕೆಂಪು ಅಥವಾ ಕಿತ್ತಳೆ ಬಣ್ಣ ಕಾಣ್ತಿದೆ ಅಂತ ಹೇಳ್ತೀವಿ ಯಾಕೆ ಈ ಥರ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ ಏನಂತಂದರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಟೈಮಲ್ಲಿ ಸೂರ್ಯ ಮತ್ತು ಭೂಮಿಗೆ ಇರುವಂಥ ಏನು ಡಿಸ್ಟೆನ್ಸ್ ಇದೆ ಇದನ್ನು ಕಂಪೇರ್ ಮಾಡಿದ್ರೆ ಮಧ್ಯಾಹ್ನ ಟೈಮಲ್ಲಿರುವಂಥ ಸೂರ್ಯ ಮತ್ತು ಭೂಮಿ ಮಧ್ಯದಲ್ಲಿರುವಂಥ ಡಿಸ್ಟೆನ್ಸು ಇದು ಜಾಸ್ತಿ ಇರುತ್ತೆ ಯಾವ ಜಾಸ್ತಿ ಇರುತ್ತೆ ಮಧ್ಯಾಹ್ನ ಟೈಮಲ್ಲಿ ಇರುವಂಥ ಸೂರ್ಯ ಮತ್ತು ಭೂಮಿಗೆ ಇರುವಂಥ ಡಿಸ್ಟೆನ್ಸು ಅದಕ್ಕಿಂತ ಅದಕ್ಕಿಂತ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಟೈಮಲ್ಲಿ ಸೂರ್ಯ ಮತ್ತು ಭೂಮಿಗೆ ಇರುವಂಥ ಡಿಸ್ಟೆನ್ಸ್ ಅಥವಾ ಏನು ದೂರ ಇದೆಯಲ್ಲ ಅದು ಹೆಚ್ಚಿಗೆ ಇರುತ್ತೆ ಜಾಸ್ತಿ ಇರುತ್ತೆ ಅಂದರೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಇದನ್ನ ಡಿ ಒನ್ ಅಂತ ತೊಗೊಳ್ಳಿ ಅಂದರೆ ಮಧ್ಯಾಹ್ನ ಟೈಮಲ್ಲಿ ಸೂರ್ಯ ಮತ್ತು ಭೂಮಿ ಮಧ್ಯದಲ್ಲಿ ಡಿಸ್ಟೆನ್ಸ್ ಡಿ ಒನ್ ಸೂರ್ಯಾಸ್ತ ಮತ್ತು ಸೂರ್ಯೋದಯ ಟೈಮಲ್ಲಿ ಇದೇನಿದೆ ಅಲ್ಲ ಸೂರ್ಯ ಮತ್ತು ಭೂಮಿಗೆ ಇರುವಂಥ ಡಿಸ್ಟೆನ್ಸು ಡಿ ಟು ಇವಾಗ ಡಿ ಟೂ ಏನಿರುತ್ತೆ ಡಿ ಒನ್ಗಿಂತ ಜಾಸ್ತಿ ಇರುತ್ತೆ ಅಂದರೆ ಬೆಳಗ್ಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಟೈಮಲ್ಲಿರುವಂಥ ಡಿಸ್ಟೆನ್ಸು ಮಧ್ಯಾಹ್ನ ಟೈಮಲ್ಲಿರುವಂಥ ಡಿಸ್ಟೆನ್ಸ್ಗಿಂತ ಹೆಚ್ಚಿಗೆ ಇರುತ್ತೆ ತುಂಬ ಜಾಸ್ತಿ ಇರುತ್ತೆ ಹಾಗರೆ ಬೆಳಕು ಯಾವಾಗ ತುಂಬ ಹೆಚ್ಚಿಗೆ ದೂರವನ್ನು ಕ್ರಮಿಸಬೇಕು ಸೂರ್ಯೋದಯ ಮತ್ತು ಸೂರ್ಯಾಸ್ತ ಟೈಮಲ್ಲಿ ಹೆಚ್ಚಿಗೆ ದೂರವನ್ನು ಕ್ರಮಿಸ್ತಾ ಹೋಗುತ್ತೆ ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡುತ್ತೆ ಸೊ ಮಧ್ಯಾಹ್ನ ಟೈಮಲ್ಲಿ ಕಡಿಮೆ ಟ್ರಾವೆಲ್ ಮಾಡ್ತಾ ಇರುತ್ತೆ ಓಕೆ ಇವಾಗ ಹಾಗಾದರೆ ಏನೇನಾಯಿತು ನೋಡೋಣ ಸೊ ಮಧ್ಯಾಹ್ನ ಟೈಮಲ್ಲಿ ಕಡಿಮೆ ಡಿಸ್ಟೆನ್ಸನ್ನ ಟ್ರಾವೆಲ್ ಮಾಡ್ತಾ ಬರುತ್ತೆ ಸೊ ಇವಾಗ ಮಧ್ಯಾಹ್ನ ಟೈಮನ್ನು ಕನ್ಸಿಡರ್ ಮಾಡಿದ್ರೆ ಸೊ ಮಧ್ಯಾಹ್ನ ಟೈಮನ್ನು ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ ನೋಡೋಣ ಸೊ ಮಧ್ಯಾಹ್ನ ಟೈಮಲ್ಲಿ ಸೂರ್ಯನಿಂದ ಬೆಳಕಿನ ಬರ್ತಾ ಬರ್ತಾಯಿದೆ ಸೂರ್ಯನಿಂದ ಬೆಳಕಿನ ಕಿರಣಗಳು ಬರ್ತಾ ಇರಬೇಕಾದ್ರೆ ಇಲ್ಲೇನಿದೆ ಇಲ್ಲಿ ಅಟ್ಮಾಸ್ಫಿಯರ್ ಆದಮೇಲೆ ಅಥವಾ ವಾತಾವರಣ ಆದಮೇಲೆ ಇದೆಲ್ಲ ಕಂಪ್ಲೀಟಾಗಿ ಸ್ಪೇಸ್ ಇದೆ ಆ ಸ್ಪೇಸಲ್ಲಿ ಯಾವುದೇ ಥರ ಕಣಗಳಿಲ್ಲ ಅದನ್ನು ವ್ಯಾಕ್ಯೂಮ್ ಅಥವಾ ನಿರ್ವಾತ ಪ್ರದೇಶ ಅಂತ ಕನ್ಸಿಡರ್ ಮಾಡ್ತೀವಿ ನಿರ್ವಾತ ಪ್ರದೇಶ ಅಂತ ಕನ್ಸಿಡರ್ ಮಾಡ್ತೀವಿ ಹೀಗಾಗಿ ಇಲ್ಲಿ ಯಾವುದೇ ಥರ ಚದುರುವಿಕೆ ಆಗೋಲ್ಲ ಯಾಕೆಂದರೆ ನಿರ್ವಾತ ಪ್ರದೇಶದಲ್ಲಿ ಯಾವುದೇ ಥರ ಕಣಗಳಿಲ್ಲ ಅಂದರೆ ಚದುರುವಿಕೆ ಆಗಲ್ಲ ಕಣಗಳಿದ್ದರೆ ಮಾತ್ರ ಬೆಳಕಿನ ಕಿರಣಗಳು ಆ ಕಣಗಳಿಗೆ ಡಿಕ್ಕಿ ಓಡಿದಾಗ ಚದುರುವಿಕೆ ಆಗುತ್ತೆ ಹೀಗಾಗಿ ಇಲ್ಲಿ ಯಾವುದೇ ಥರ ಚದುರುವಿಕೆ ಆಗಲ್ಲ ಎಲ್ಲಿ ಸ್ಪೇಸಲ್ಲಿ ನೆಕ್ಸ್ಟ್ ಅದೇ ಬೆಳಕಿನ ಕಿರಣಗಳು ಯಾವುದು ಅಟ್ಮಾಸ್ಫಿಯರ್ ಅಥವಾ ವಾತಾವರಣಕ್ಕೆ ಬಂದ ತಕ್ಷಣ ಇಲ್ಲಿರುವಂಥ ಕಣಗಳ ಜೊತೆಗೆ ಡಿಕ್ಕಿ ಹೊಡಿತಾ ಹೊಡಿತಾ ಏನಾಗ್ತಾ ಹೋಗುತ್ತೆ ತನ್ನ ಒಳಗಡೆ ಇರುವಂಥ ಅತಿ ಕಡಿಮೆ ತರಂಗ ದೂರ ಹೊಂದಿರುವಂಥ ಬೆಳಕನ್ನು ಚದರ್ಸ್ಲಿಕ್ಕೆ ಶುರು ಮಾಡುತ್ತೆ ಹಾಗೆ ಅತಿ ಕಡಿಮೆ ಬೆಳೆ ಚದ್ರಂತ ಹೊಂದಿರುವಂಥದ್ದು ಅದು ವಿಪ್ ಗಯಾರ್ ಸೊ ಅತಿ ಕಡಿಮೆ ಅಂದರೆ ಫಸ್ಟ್ ಯಾವುದು ವೈಲೆಟ್ ಕಲರ್ ಬರುತ್ತೆ ಹಾಗೆ ಫಸ್ಟ್ ಡಿಕ್ಕಿ ಹೊಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ಮೊದಲು ವೈಲೆಟ್ ಕಲರ್ ಅಥವಾ ನೇಳೆ ಬಣ್ಣ ಹೊರಗಡೆ ಬಂದು ಚದರ್ಲಿಕ್ಕೆ ಶುರುವಾಗುತ್ತೆ ಚದುರ್ತಾ ಚದುರ್ತಾ ಅದ್ರ ಕೆಪಾಸಿಟಿ ಮುಗಿದ ತಕ್ಷಣ ಆ ಬಿಳಿ ಬಣ್ಣ ಬಿಳಿ ಬಣ್ಣದ ಬೆಳಕಿನಲ್ಲಿ ಅದೆಲ್ಲ ಮುಗಿದು ಹೋಗ್ಬಿಡುತ್ತೆ ನೆಕ್ಸ್ಟ್ ಯಾವ್ದು ಬರುತ್ತೆ ಇನ್ನೂ ಹಾಗೆ ಡಿಕ್ಕಿ ಹೊಡಿತಾ ಹೊಡಿತಾ ಬರ್ತಾ ಇರುತ್ತೆ ನೆಕ್ಸ್ಟ್ ಯಾವ್ದು ಬರುತ್ತೆ ಇಂಡಿಗೂ ಬರುತ್ತೆ ಇಂಡಿಗೋ ಎಲ್ಲ ಚದರ್ತಾ ಚದುರ್ತಾ ಆ ಬಿಳಿ ಬಣ್ಣದ ಬೆಳಕಿಂದ ಹೋಗ್ಬಿಡುತ್ತೆ ಹೊರಡೆ ಬಂದ್ಬಿಟ್ಟು ಹೋಗಿಬಿಡುತ್ತೆ ನೆಕ್ಸ್ಟ್ ಇನ್ನೂ ಹಾಗೆ ಚದುರ್ತಾ ಇರುತ್ತೆ ಡಿಕ್ಕಿ ಹೊಡೆದ್ಬಿಟ್ಟು ಚದುರ್ತಾ ಇರುತ್ತೆ ಚದುರ್ತಿರ್ಬೇಕಾದ್ರೆ ನೆಕ್ಸ್ಟ್ ಯಾವುದು ಬ್ಲೂ ಕಲರ್ ಅಥವಾ ನೀಲಿ ಬಣ್ಣ ಚದುರ್ತಾ ಇರುತ್ತೆ ಯಾವಾಗ ಅದು ನೀಲಿ ಬಣ್ಣ ಚದರಿಸ್ತಾ ಇರುತ್ತೆ ಹೊರಗಡೆ ತೆಗಿತಾ ಇರುತ್ತೆ ಬಿಳಿ ಬಣ್ಣದಿಂದ ಹೊರಗಡೆ ತೆಗಿತಾ ಇರುತ್ತೆ ಅವಾಗ ನಮಗೆ ಕಣ್ಣಿಗೆ ಬಂದ್ಬಿಟ್ಟು ರೀಚ್ ಆಗುತ್ತೆ ಹಾಗಾದರೆ ನಮ್ಮ ಕಣ್ಣಿಗೆ ಬಂದು ರೀಚ್ ಆಗಬೇಕಾದ್ರೆ ನಮ್ಮ ಕಣ್ಣಿಗೆ ಬಂದ್ಬಿಟ್ಟು ಸೇರ್ತಿರ್ಬೇಕಾದ್ರೆ ಯಾವ ಬಣ್ಣ ಬಿಳಿ ಬಣ್ಣದಿಂದ ಹೊರಗಡೆ ಬರ್ತಾಯಿತ್ತು ಬ್ಲೂ ಅಥವಾ ನೀಲಿ ಬಣ್ಣ ಹೊರಗಡೆ ಬರ್ತಾ ಇತ್ತು ಹೀಗಾಗಿ ಆಕಾಶ ಯಾವ ಕಲರ್ ಕಾಣಿಸೋಕೆ ಶುರುವಾಗುತ್ತೆ ನೀಲಿ ಬಣ್ಣ ಕಾಣಿಸೋಕ್ಕೆ ಶುರುವಾಗುತ್ತೆ ಓಕೆ ನೆಕ್ಸ್ಟ್ ಅದೇ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಟೈಮಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಟೈಮಲ್ಲಿ ಡಿಸ್ಟೆನ್ಸ್ ಅಥವಾ ದೂರವನ್ನು ಜಾಸ್ತಿ ಕ್ರಮಿಸ್ಬೇಕು ಹೀಗಾಗಿ ದೂರವನ್ನು ಜಾಸ್ತಿ ಕ್ರಮಿಸೋದ್ರಿಂದ ಇಲ್ಲಿ ಬಂದ ತಕ್ಷಣ ಚದುರ್ಲಿಕ್ಕೆ ಶುರುವಾಯಿತು ಆ ಚದುರಬೇಕಾದ್ರೆ ಫಸ್ಟು ಒಳಗಡೆಯಿಂದ ಹೊರಗಡೆ ಬರುವಂಥ ಬೆಳೆ ಬಣ್ಣ ಯಾವುದು ವೈಲೆಟ್ ಕಲರ್ ಬಣ್ಣ ಎಲ್ಲ ಹೊರಗಡೆ ಬಂದುಬಿಟ್ಟು ಖಾಲಿಯಾಗಿ ಹೋಗ್ಬಿಡುತ್ತೆ ನೆಕ್ಸ್ಟ್ ಇಂಡಿಗೋ ಆ ಚದುರ್ತಾ ಚದಿರ್ತಾ ಇಂಡಿಗೋ ಎಲ್ಲ ಖಾಲಿಯಾಗಿ ಹೋಗಿಬಿಡುತ್ತೆ ಇನ್ನೊಂದು ಸ್ವಲ್ಪ ದೂರ ಬಂದರೆ ಇಂಡಿಗೋ ಖಾಲಿಯಾಗಿ ಹೋಯಿತು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದೂರ ಬಂದರೆ ಬ್ಲೂ ಖಾಲಿ ಆಯಿತು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಬೋ ಮುಂದೆ ಬಂದರೆ ಗ್ರೀನ್ ಖಾಲಿ ಆಯಿತು ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ ಯೆಲ್ಲೋ ಖಾಲಿ ಆಯಿತು ನೆಕ್ಸ್ಟ್ ಇನ್ನೇನು ಕಣ್ಣಿಗೆ ಬನ್ ಸೇರಬೇಕು ಆವಾಗ ಯಾವ ಬಣ್ಣ ಚದರಲಿಕ್ಕೆ ಶುರುವಾಗಿರುತ್ತೆ ಹೊರಗಡೆ ಬರ್ಲಿಕ್ಕೆ ಶುರುವಾಗಿರುತ್ತೆ ಅಂದರೆ ಆರೆಂಜ್ ಅಥವಾ ರೆಡ್ ಬಣ್ಣ ಉಳ್ಕೊಂಡಿರುತ್ತೆ ಇವೆರಡೇ ಬಣ್ಣ ಉಳ್ಕೊಂಡಿರುತ್ತೆ ಅದು ಹೊರಗಡೆ ಬರಲಿಕ್ಕೆ ಶುರುವಾಗಿರುತ್ತೆ ಅವಾಗ ನಮ್ಮ ಕನ್ನಿಗೆ ಬಂದುಬಿಟ್ಟು ರೀಚ್ ಆಗೋದ್ರಿಂದ ತಲುಪೋದ್ರಿಂದ ಅವಾಗ ಉಳ್ಕೊಂಡಿರುವಂಥ ಬಣ್ಣದ ಕಲರ್ ಆಕಾಶದ ಬಣ್ಣ ಕಾಣ್ತಾ ಇರುತ್ತೆ ಯಾವ ಉಳ್ಕೊಂಡಿರೋದು ಇವೆರಡೇ ಉಳ್ಕೊಂಡಿರೋದು ಹೀಗಾಗಿ ಆಕಾಶದ ಬಣ್ಣ ರೆಡ್ ಆರ್ ಆರೆಂಜ್ ಕಲರ್ ಕಾಣ್ತಾ ಇರುತ್ತೆ ಯಾಕೆ ಇಲ್ಲಿ ಯಾಕೆ ಡಿಫ್ರೆನ್ಸ್ ಆಯಿತು ಇದು ಡಿಸ್ಟೆನ್ಸ್ ಜಾಸ್ತಿ ಇದೆ ದೂರ ಹೆಚ್ಚಿಗೆ ಇದೆ ಹೀಗಾಗಿ ಇಲ್ಲಿ ನಮಗೆ ರೆಡ್ ಅಥವಾ ಆರೆಂಜ್ ಬನ್ನ ಕಾಣ್ತಾ ಹೋಗುತ್ತೆ ಬಟ್ ಇಲ್ಲಿ ಎಸ್ಸೆನ್ಸ್ ಕಡಿಮೆ ಇರೋದ್ರಿಂದ ಇಲ್ಲಿ ಬ್ಲೂ ಬನ್ನ ಬಂದಾಗ ನಮ್ಮ ಕಣ್ಣಿಗೆ ಬಂದುಬಿಟ್ಟು ರೀಚ್ ಆಗಿರುತ್ತೆ ಹೀಗಾಗಿ ಬ್ಲೂ ಕಲರ್ ಕಾಣ್ಲಿಕ್ಕೆ ಶುರುವಾಗುತ್ತೆ ಸಿದು ಎಗ್ ಅಪ್ಲಿಕೇಶನ್ಸ್ ನೆಕ್ಸ್ಟ್ ಇನ್ನೊಂದು ಅಪ್ಲಿಕೇಶನ್ ನೆನಪಿಟ್ಕೊಳ್ಳಿ ಆಲ್ರೆಡಿ ಅದನ್ನ ಹೇಳಿದೆ ನಾನು ಬಟ್ ಅದನ್ನ ಬರ್ಕೊಳ್ಳಿ ಇನ್ನೊಂದ್ಸಲಿ ಸೊ ಏನಾಗಿರುತ್ತೆ ನೋಡಿ ಸ್ಪೇಸಲ್ಲಿ ಸ್ಪೇಸಲ್ಲಿ ಏನಾಗಿರುತ್ತೆ ಯಾವ ಬಣ್ಣ ಇದೆ ಸ್ಪೇಸಲ್ಲಿ ನಮಗೇನು ಆಕಾಶ ಕಾಣ್ತಿದೆ ಅಲ್ಲ ಯಾವ ಬಣ್ಣ ಕಾಣ್ತಾ ಇರುತ್ತೆ ಯಾವಾಗಲೂ ಕಪ್ಪು ಬಣ್ಣ ಕಾಣ್ತಾ ಇರುತ್ತೆ ಸ್ಪೇಸಲ್ಲಿ ನಮಗೆ ಕಪ್ಪು ಬಣ್ಣ ಕಾಣ್ತಾ ಇರುತ್ತೆ ಯಾಕೆ ಕಪ್ಪು ಬಣ್ಣ ಕಾಣ್ತಾ ಇರುತ್ತೆ ಅಲ್ಲಿ ಯಾವುದೇ ಥರದ ಕಣಗಳಿಲ್ಲ ಕಣಗಳಿಲ್ಲ ಅಂತಂದರೆ ಬೆಳಕಿನ ಚದುರುವಿಕೆ ಆಗಲ್ಲ ಯಾವಾಗ ಬೆಳಕಿನ ಚದುರುವಿಕೆ ಆಗಲ್ಲ ಈ ಥರದ ಯಾವುದೇ ಕಲರು ಬೆಳಕಿನಿಂದ ಹೊರಗಡೆ ಬರೋಲ್ಲ ಸೊ ಬೆಳಕಿನಿಂದ ಹೊರಗಡೆ ಯಾವುದೇ ಕಲರ್ ಬರ್ತಾ ಇಲ್ಲ ಅಂತಂದರೆ ನಮ್ಗೆ ಯಾವ ಕಲರ್ ಕಾಣಿಸ್ತಾ ಇರುತ್ತೆ ಕಪ್ಪು ಬಣ್ಣ ಕಾಣಿಸ್ತಾ ಇರುತ್ತೆ ಸೊ ಹಾಗಿದ್ರೆ ಸ್ಪೇಸಲ್ಲಿ ಸ್ಪೇಸ್ ಬ್ಲ್ಯಾಕ್ ಕಲರ್ ಆಗಿ ಕಾಣೋದಕ್ಕೆ ಅದಕ್ಕೆ ಅಲ್ಲಿ ಯಾವುದೇ ಥರದ ಚದುರುವಿಕೆ ಇಲ್ಲ ಚದುರುವಿಕೆ ಇಲ್ಲ ಸೊ ಚದುರುವಿಕೆ ಇಲ್ಲದ ಕಾರಣ ಅಲ್ಲಿ ಯಾವ ಥರ ಕಾಣ್ತದೆ ಸ್ಪೇಸ್ ನಮಗೆ ಬ್ಲ್ಯಾಕ್ ಕಲರ್ ಕಾಣ್ತದೆ ಈ ಮೂವಿಗಳೆಲ್ಲ ತೋರಿಸಿರ್ತಾರೆ ಫಾರ್ ಎಕ್ಸಾಂಪಲ್ ಆಸ್ಕರ್ ವಿನ್ ಆಗಿರುವಂಥ ಗ್ರಾವಿಟಿ ಮೂವಿ ಅದರೆಲ್ಲ ನೋಡಿರ್ಬೋದು ನೀವು ಸ್ಪೇಸ್ ಕಂಪ್ಲೀಟಾಗಿ ಯಾವ ಕಲರ್ ಕ ತೋರಿಸಿರ್ತಾರೆ ನಿಮಗೆ ಬ್ಲ್ಯಾಕ್ ಕಲರ್ ಅಥವಾ ಕಪ್ಪು ಬಣ್ಣ ತೋರಿಸಿರ್ತಾರೆ ಯಾಕೆ ಅಲ್ಲಿ ಯಾವುದೇ ಥರ ಚದುರುವಿಕೆ ಆಗೋಲ್ಲ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲು ರಾತ್ರಿ ವೇಳೆಯಲ್ಲಿ ರಾತ್ರಿ ವೇಳೆಯಲ್ಲಿ ಅಟ್ಮಾಸ್ಫಿಯರ್ ಅಥವಾ ನಮಗೇನು ಆಕಾಶದಲ್ಲಿ ಯಾವ ಕಲರ್ ಯಾವ ಬಣ್ಣ ಕಾಣ್ತಾ ಇರುತ್ತೆ ಕಪ್ಪು ಬಣ್ಣ ಕಾಣ್ತಾ ಇರುತ್ತೆ ಯಾಕೆ ಕಪ್ಪು ಬಣ್ಣ ಕಾಣ್ತಾ ಇರುತ್ತೆ ಅಲ್ಲಿ ಕನಗಳಿರಲ್ವ ಇರುತ್ತೆ ಅಟ್ಮಾಸ್ಪಿಯರಲ್ಲಿ ಕಣಗಳಿರ್ತವೆ ಬಟ್ ಬೆಳಕಿನ ಕಿರಣಗಳು ಬರ್ತಾ ಇಲ್ಲ ಸೂರ್ಯನ ಬೆಳಕು ಬರ್ತಾ ಇಲ್ಲ ಈ ಸೂರ್ಯನ ಬೆಳಕು ಕಣಗಳಿದ್ದಾವೆ ಬಟ್ ಸೂರ್ಯನ ಬೆಳಕು ಬರ್ತಾ ಇಲ್ಲ ಅಂತಂದರೆ ಚದುರುವಿಕೆ ಆಗಲ್ಲ ಹೀಗಾಗಿ ರಾತ್ರಿ ಕತ್ ರಾತ್ರಿ ಕತ್ತಲಿನಲ್ಲಿ ನಮಗೆ ಯಾವ ಕನ ಬಣ್ಣ ಕಾಣಿಸುತ್ತೆ ಆಕಾಶ ಕಪ್ಪು ಬಣ್ಣ ಕಾಣಿಸುತ್ತೆ ಯಾಕೆ ಅಲ್ಲೂ ಚದುರುವಿಕೆ ಆಗ್ತಿಲ್ಲ ಹೀಗಾಗಿ ಕಪ್ಪು ಬಣ್ಣ ಕಾಣಿಸ್ತಾ ಹೋಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಅತಿ ಕಡಿಮೆ ಚದುರುವಿಕೆ ಹೊಂದಿರುವಂಥ ಬಣ್ಣ ಯಾವುದು ಕೆಂಪು ಬಣ್ಣ ಅಥವಾ ರೆಡ್ ಅತಿ ಹೆಚ್ಚಿಗೆ ಚದುರುವಿಕೆ ಹೊಂದಿರೋದು ಯಾವುದು ವೈಲೆಟ್ ಇದರ ಆಧಾರದ ಮೇಲೆ ಇವುಗಳನ್ನ ಎಲ್ಲಿ ಬಳಸ್ಕೊಳ್ತಾ ಅಂದರೆ ನಾಲ್ಕನೇ ಅಪ್ಲಿಕೇಶನ್ ನೋಡ್ತಾ ಹೋಗೋಣ ಸೊ ನಾಲ್ಕನೇ ಅಪ್ಲಿಕೇಶನ್ ಅತಿ ಫೋರ್ತ್ ಅಪ್ಲಿಕೇಶನ್ ಅತಿ ಕಡಿಮೆ ನೋಡಿ ವಿಪ್ ಗಯಾರ್ ಅಂತ ಏನು ಹೇಳ್ತೀವಿ ವಿಪ್ ಗಯಾರ್ ಅತಿ ಕಡಿಮೆ ಚದುರುವಿಕೆ ಹೊಂದಿರೋದು ಇದು ಅತಿ ಹೆಚ್ಚಿನ ಚದುರುವಿಕೆ ಹೊಂದಿರೋದು ಇದು ಅಂದರೆ ಚದುರು ಜಲ್ದಿ ಚದುರು ಹೋಗ್ಬಿಡುತ್ತೆ ಅದನ್ನು ಕಾಣಿಸೋದಿಲ್ಲ ಅದು ಹೀಗಾಗಿ ಕೆಂಪನ ಕೆಂಪು ಬಣ್ಣವನ್ನು ಅಥವಾ ರೆಡ್ ಬಣ್ಣವನ್ನು ನಾವು ಎಲ್ಲೆಲ್ಲಿ ಬಳಸ್ಕೊಳ್ತೀವಿ ತುರ್ತು ಪರಿಸ್ಥಿತಿಯಲ್ಲಿರುವಂಥ ಸಿಗ್ನಲ್ಗಳು ಸೊ ತುರ್ತು ಪರಿಸ್ಥಿತಿಯಲ್ಲಿ ತುರ್ತು ಪರಿಸ್ಥಿತಿ ಸಿಗ್ನಲ್ಗಳಾಯಿತು ಮತ್ತು ಎಮರ್ಜೆ ಎಮರ್ಜೆನ್ಸಿ ಸಿಗ್ನಲ್ಗಳಾಯಿತು ಮತ್ತು ಟ್ರಾಫಿಕ್ ಸಿಗ್ನಲ್ಗಳಾಯಿತು ಸೊ ಟ್ರಾಫಿಕ್ ಸಿಗ್ನಲ್ಗಳಾಯಿತು ಈ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನಾವೇನು ಬಳಸ್ಕೊಳ್ತಾ ಹೋಗ್ತೀವಿ ರೆಡ್ ಕಲರ್ನ ಬಳಸ್ಕೊಳ್ತಾ ಹೋಗ್ತೀವಿ ಕೆಂಪು ಬಣ್ಣವನ್ನು ಬಳಸ್ಕೊಳ್ತಾ ಹೋಗ್ತೀವಿ ಸೊ ಎಮರ್ಜೆನ್ಸಿ ಸಿಗ್ನಲ್ಲು ಮತ್ತು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಕೆಂಪು ಬಣ್ಣ ಹೆಚ್ಚಿಗೆ ಬಳಸ್ತಾ ಹೋಗ್ತೀವಿ ಯಾಕೆ ನೋಡಿ ಈಗ ಒಂದು ಟ್ರಾಫಿಕ್ ಸಿಗ್ನಲ್ ಇದೆ ಅಂತ ಅನ್ಕೊಳ್ಳಿ ಈ ರೀತಿ ಟ್ರಾಫಿಕ್ ಸಿಗ್ನಲ್ ಇದೆ ಸೊ ಇಲ್ಲಿ ಕೆಂಪು ಬಣ್ಣವನ್ನು ಹಳದಿ ಬಣ್ಣ ಸೊ ಗ್ರೀನ್ ಸಾರಿ ಹಳದಿ ಮತ್ತು ಗ್ರೀನ್ ಬಣ್ಣವನ್ನು ಬಳಸ್ಕೊಂಡಿದ್ದಾರೆ ಸೊ ಫಸ್ಟು ಸ್ಟಾರ್ಟಿಂಗ್ ನಾವು ಕೆಂಪು ಬಣ್ಣವನ್ನು ಯಾಕೆ ಬಳಸ್ಕೊಳ್ತಾ ಇದ್ದೀವಿ ಆಬ್ಸರ್ ಮಾಡಿ ಇವಾಗ ಇಲ್ಲಿ ಕಾರ್ ಬರ್ತಾ ಇದೆ ಇಲ್ಲಿ ಏನು ಮಾಡ್ತಾ ಇದೆ ಕಾರ್ ಕಾರ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ ಒಂದು ಕಾರ್ ಬರ್ತಾಯಿದೆ ಇವನು ಇಲ್ಲಿ ಕೂತವ್ನಿಗೆ ಈ ಟ್ರಾಫಿಕ್ ಸಿಗ್ನಲ್ ಕರೆಕ್ಟಾಗಿ ಕಾಣಿಸ್ಬೇಕು ಏನಾಗಿದೆ ಮಧ್ಯದಲ್ಲಿ ಫಾಗ್ ಇದೆ ಅಥವಾ ನೀರಾವಿ ಇದೆ ಅಂತ ಅನ್ಕೊಳ್ಳಿ ಮಂಜು ಮಂಜೆಲ್ಲ ಕವಿದಿದೆ ಮಂಜು ಕವಿದಿದೆ ಅಂತ ಅಂದ್ಕೊಳ್ಳಿ ಹಾಗರೆ ಮಂಜಿದೆ ಅಂತಂದರೆ ಅಲ್ಲಲ್ಲಿ ನೀರಿನ ಕಣಗಳಿದ್ದಾವೆ ಇವಾಗ ಕೆಂಪು ಬಣ್ಣ ಇರಲಿಲ್ಲ ಬೇರೆ ಯಾವುದೇ ಬಣ್ಣವನ್ನು ನಾವು ಬಳಸ್ಕೊಂಡಿದ್ದೀವಿ ಅಂತಂದರೆ ಆ ಬಣ್ಣ ಈ ರೀತಿ ಚಲಿಸ್ತಿರಬೇಕಾದ್ರೆ ಇಲ್ಲಿರುವಂಥ ಕಣಗಳಿಗೆ ಡಿಕ್ಕಿ ಹೊಡಿತಾ ಹೋಗುತ್ತೆ ಸೊ ಆ ಬಣ್ಣದ ಬಣ್ಣ ಬಣ್ಣದ ಬೆಳಕು ಈ ರೀತಿ ಚಲಿಸ್ತಿರ್ಬೇಕಾದ್ರೆ ಇಲ್ಲಿರುವಂಥ ಕಣಗಳಿಗೆ ಇಲ್ಲಿರುವಂಥ ಕಣಗಳಿಗೆ ಏನಾಗ್ತ ಹೋಗುತ್ತೆ ಡಿಕ್ಕಿ ಹೊಡಿತಾ ಹೋಗುತ್ತೆ ಯಾವಾಗ ಡಿಕ್ಕಿ ಹೊಡಿತಾ ಹೋಗುತ್ತೆ ಚದುರುವಿಕೆ ಶುರುವಾಗುತ್ತೆ ಹಾಗಾರೆ ಚದುರುವಿಕೆ ಶುರುವಾಯಿತು ಅಂದರೆ ಅದ್ರ ಏನಾದರೂ ಕಡಿಮೆ ಇತ್ತು ಅಥವಾ ತರಂಗ ದೂರ ಕಡಿಮೆ ಇತ್ತು ಅಂದರೆ ಅದು ಚದುರ್ತಾ ಚದುರ್ತಾ ಈ ರೀತಿ ಚದುರ್ತಾ ಚದುರ್ತಾ ಇಲ್ಲೇ ಕಂಪ್ಲೀಟಾಗಿ ಮುಗಿದೋಗ್ಬಿಡುತ್ತೆ ಆ ಬೆಳಕಿನ ಕಿರಣಗಳು ಅಥವಾ ಆ ಬಣ್ಣದ ಬೆಳಕು ಇವನ್ನ ಕಣ್ಣಿಗೆ ಬಂದುಬಿಟ್ಟು ಸೇರೋದೇ ಇಲ್ಲ ಇವನು ಕಣ್ಣಿಗೆ ಬಂದುಬಿಡ್ಸಿರಲ್ಲ ಯಾಕಂದರೆ ಮಧ್ಯದಲ್ಲೇ ಚದುರಿ ಹೋಗಿಬಿಡುತ್ತೆ ಹೀಗಾಗಿ ಇವನಿಗೆ ಆ ಬಣ್ಣ ಇದೆ ಅಥವಾ ಆ ಟ್ರಾಫಿಕ್ ಸಿಗ್ನಲ್ಲಿ ಆ ಲೈಟ್ ಆನ್ ಆಗಿದೆ ಅಂತಲೇ ಗೊತ್ತಾಗಲ್ಲ ಅದಕ್ಕೋಸ್ಕರ ಏನು ಮಾಡ್ತಾ ಹೋಗ್ತಾರೆ ಅತಿ ಕಡಿಮೆ ಚದುರುವಿಕೆ ಹೊಂದಿರುವಂಥದ್ನ ಕೆಂಪು ಬಣ್ಣವನ್ನು ಇಲ್ಲಿ ಬಳಸ್ಕೊಳ್ತಾ ಹೋಗ್ತಾರೆ ಯಾವಾಗ ಈ ಕೆಂಪುವನ್ನು ಬಳಸ್ಕೊಳ್ತೀವಿ ಚದುರುವಿಕೆ ಆಗುತ್ತೆ ಆಗಲ್ಲ ಅಂತಲ್ಲ ಮಧ್ಯದಲ್ಲಿ ನೀರಾವಿ ಅಥವಾ ಫಾಗ್ ಮಂಜು ಏನಾದರೂ ಇದ್ದರೆ ಅದು ಚದುರುತ್ತೆ ಬಟ್ ಅತಿ ಕಡಿಮೆ ಚದುರೋದ್ರಿಂದ ಅತಿ ಕಡಿಮೆ ಚದರುವಿಕೆ ಇರೋದ್ರಿಂದ ಅದು ಚದುರ್ತಾ ಚದುರ್ತಾ ನಮ್ಮ ಕಣ್ಣಿಗೆ ಬಂದುಬಿಟ್ಟು ರೀಚ್ ಆಗುತ್ತೆ ನಮ್ಮ ಕಣ್ಣಿಗೆ ಬಂದುಬಿಟ್ಟು ತಲುಪುತ್ತೆ ಹೀಗಾಗಿ ನಮಗೆ ಟ್ರಾಫಿಕ್ ಸಿಗ್ನಲ್ಗಳು ಕರೆಕ್ಟಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾ ಹೋಗ್ತಾರೆ ತುರ್ತು ಪರಿಸ್ಥಿತಿಯಲ್ಲಿ ಅಥವಾ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಕೆಂಪು ಬಣ್ಣವನ್ನು ಹೆಚ್ಚಿಗೆ ಬಳಸ್ತಾ ಹೋಗ್ತಾರೆ ಇನ್ನೊಂದು ಎಕ್ಸಾಂಪಲು ಈ ವ್ಯಕ್ತಿ ಬ್ರೇಕ್ನ ಅಪ್ಲೈ ಮಾಡಿದಾಗ ಹಿಂದ್ಗಡೆ ಯಾವ ಬಣ್ಣ ಆನ್ ಆಗ್ತಾ ಹೋಗುತ್ತೆ ಹಿಂದ್ಗಡೆ ಲೈಟು ಯಾವ ಬಣ್ಣ ಆನ್ ಆಗ್ತಾ ಹೋಗುತ್ತೆ ಕೆಂಪು ಬಣ್ಣ ಆನ್ ಆಗ್ತಾ ಇರುತ್ತೆ ಯಾಕೆ ಕೆಂಪು ಬಣ್ಣನೇ ಯಾಕೆ ಬಳಸ್ತಾರೆ ಬೇರೆ ಯಾವ ಬಣ್ಣ ಯಾಕೆ ಬಳಸಲ್ಲ ಅಬ್ಸರ್ವ್ ಮಾಡಿ ಇವಾಗ ಹಿಂದ್ಗಡೆಯೂ ಒಂದು ಲಾರಿ ಬರ್ತಾಯಿದೆ ಅಂತ ಅನ್ಕೊಳ್ಳಿ ಒಂದು ಲಾರಿ ಬರ್ತಾ ಇದೆ ಹಿಂದ್ಗಡೆ ಒಬ್ಬ ವಸ್ ವ್ಯಕ್ತಿ ಕೂತಿದ್ದಾನೆ ಇವರಿಬ್ಬರ ಮಧ್ಯದಲ್ಲಿ ಏನಾಗಿದೆ ಈ ರೀತಿ ಏನು ಕೂತ್ಕೊ ಏನಾಗಿದೆ ಮಂಜು ಏನು ಮಂಜು ಕವಿದಿದೆ ಸೊ ಅಂದರೆ ಫಾಗ್ ಇದೆ ಅಂತ ಅಂದ್ಕೊಡಿ ಆ ಫಾಗ್ ಇದೆ ಇವಾಗ ಈ ಬೇರೆ ಯಾವುದಾದ್ರೂ ತರಂಗ ದೂರ ಹೊಂದಿರುವಂಥ ಬಣ್ಣವನ್ನು ಬಳಸ್ಕೊಂಡಿದ್ರೆ ಅದು ಈ ಮಂಜು ನೀರಾವಿಗಳಿಗೆ ನೀರಿನ ಕಣಗಳಿಗೆ ಡಿಕ್ಕಿ ಹೊಡೆದ್ಬಿಟ್ಟು ಅಲ್ಲೇ ಏನಾಗ್ತಾ ಹೋಗುತ್ತೆ ಚದರಿ ಚದರಿ ಹೋಗಿಬಿಡ್ತಾಯಿತ್ತು ಇವನಿಗೆ ಕನ್ಗೆ ಇವನ ಕನ್ನಿಗೆ ಬಂದುಬಿಟ್ಟು ರೀಚ್ ಆಗೋಲ್ಲ ತಲುಪೋದಿಲ್ಲ ಹೀಗಾಗಿ ಒಂದು ವೇಳೆ ತಲುಪಿಲ್ಲ ಅಂತಂದರೆ ಮುಂದೆ ಯಾವ ವಸ್ತು ಇದೆ ಅಂತಲೇ ಅವ್ನಿಗೆ ಗೊತ್ತೇ ಆಗೋಲ್ಲ ಹೀಗಾಗಿ ಅವ್ನು ಗುತ್ಕೊಂಡು ಹೋಗ್ಬಿಡ್ತಾಯಿತು ಅದಕ್ಕೋಸ್ಕರ ಏನು ಮಾಡ್ತಾ ಹೋಗ್ತಾರೆ ಹಿಂದೆ ಬ್ರೇಕ್ ಅಪ್ಲೈ ಮಾಡಿದಾಗ ಏನು ಕೆಂಪು ಬಣ್ಣ ಆನ್ ಆದರೆ ಆ ಕೆಂಪು ಬಣ್ಣ ಅತಿ ಕಡಿಮೆ ಚದುರಿಕೆ ಹೊಂದಿರೋದ್ರಿಂದ ಅದೇನಾಗ್ತಾ ಹೋಗುತ್ತೆ ಚದ್ರ ಇವನ ಕಣ್ಣಿಗೆ ಬಂದುಬಿಟ್ಟು ರೀಚ್ ಆಗುತ್ತೆ ಹೀಗಾಗಿ ಅವನಿಗೆ ಏನು ಗೊತ್ತಾಗುತ್ತೆ ಮುಂದೆ ಯಾವುದೋ ಒಂದು ವೆಹಿಕಲ್ ಅಥವಾ ಗಾಡಿ ಇದೆ ನಾನು ಸ್ಲೋ ಆಗಿ ಹೊಡಿಬೇಕು ಅಂತ ಗೊತ್ತಾಗ್ತಾ ಹೋಗುತ್ತೆ ಸೊ ಈ ಥರದ ಪರಿಸ್ಥಿತಿಗಳಲ್ಲಿ ನಾವೇನು ಯೂಸ್ ಮಾಡ್ತಾ ಹೋಗ್ತೀವಿ ರೆಡ್ ಅಥವಾ ಕೆಂಪು ಬಣ್ಣವನ್ನು ಯೂಸ್ ಮಾಡ್ಕೊಳ್ತಾ ಬರ್ತೀವಿ ಪ್ರಿವಿಯಸ್ ಕಿ ಪುರ್ಪ್ಸಿ ಎಕ್ಸಾಮಲ್ಲಿ ಏನಂತ ಕೇಳಿದ್ರು ಅಂದರೆ ಈ ಸ್ಕೂಲ್ ವ್ಯಾನ್ ಆಯಿತು ಕಾಲೇಜ್ ವ್ಯಾನ್ ಆಯಿತು ಅವುಗಳನ್ನ ಯೂಶ್ವಲಾಗಿ ನಾವು ಆರೆಂಜ್ ಅಥವಾ ಯೆಲ್ಲೋ ಕಲರಿಂದ ಏನು ಮಾಡ್ತಾರೆ ಪೇಂಟ್ ಮಾಡಿರ್ತಾರೆ ಕಿತ್ತಳೆ ಅಥವಾ ಈ ಹಳದಿ ಬಣ್ಣದಿಂದ ಏನು ಮಾಡಿರ್ತಾರೆ ಪೇಂಟ್ ಮಾಡಿರ್ತಾರೆ ಯಾಕೆ ಆ ರೀತಿ ಮಾಡಿರ್ತಾರೆ ಅಂದರೆ ನೋಡಿ ಆಬ್ಸರ್ವ್ ಮಾಡಿ ಇವುಗಳ ವೇವ್ಲೆಂತ್ ಆರೆಂಜ್ ಅಥವಾ ಯೆಲ್ಲೋ ಕಲರ್ ವೇವ್ಲೆಂತು ತುಂಬ ಹೆಚ್ಚಿಗೆ ಇದೆ ತರಂಗ ದೂರ ಹೆಚ್ಚಿಗೆ ಇದೆ ಯಾವಾಗ ತರಂಗ ದೂರ ಹೆಚ್ಚಿಗೆ ಇರುತ್ತೆ ಅವುಗಳ ಚದುರುವಿಕೆ ತುಂಬ ಕಡಿಮೆ ಇರುತ್ತೆ ಹೀಗಾಗಿ ಚದುರುವಿಕೆ ಕಡಿಮೆ ಇರೋದ್ರಿಂದ ಅಲ್ಲಿ ಸ್ಕೂಲ್ ಬಸ್ ಇದ್ದರೂ ಒಂದು ಸ್ಕೂಲ್ ಬಸ್ ಇದೆ ಅಂತ ಅಂದ್ಕೊಳ್ಳಿ ಆ ಸ್ಕೂಲ್ ಬಸ್ ಇದ್ದರೂ ಸೊ ಹಿಂದ್ಗಡೆ ಇರುವಂಥ ವ್ಯಕ್ತಿಗೆ ಸೊ ಹಿಂದ್ಗಡೆ ಇರುವಂಥ ಯಾವುದೋ ಒಂದು ವೆಹಿಕಲಲ್ಲಿ ಬರುವಂಥ ವ್ಯಕ್ತಿಗೆ ಮೊದಲು ಏನಾದರೂ ಫಾಗ್ ಇದ್ದರೆ ಅಥವಾ ಮಂಜುಗಡ್ಡೆ ಮಂಜು ಏನಾದರೂ ಇದ್ದರೆ ಮಂಜು ಕವಿದಿದ್ರೂ ಈ ಕಲರ್ ಬನ್ನ ಅಲ್ಲಿ ಚದುರುವಿಕೆ ಆಗೋಲ್ಲ ಚದುರುವಿಕೆ ಆಗ್ಲಾರ್ದೇನೆ ಅವನ ಕಣ್ಣಿಗೆ ಬಂದುಬಿಟ್ಟು ರೀಚ್ ಆಗುತ್ತೆ ಹೀಗಾಗಿ ಅವ್ನಿಗೆ ಮುಂದೆ ಸ್ಕೂಲ್ ಬಸ್ ಅಥವಾ ಕಾಲೇಜ್ ಬಸ್ ಇದೆ ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಸ್ಕೂಲ್ ಅಥವಾ ಕಾಲೇಜ್ ಬಸ್ಗಳನ್ನ ಈ ಹೈಯರ್ ವಿವ್ಲೆಂತ್ ಲೈಟ್ ಅಥವಾ ಅತಿ ಹೆಚ್ಚಿನ ತರಂಗ ದೂರ ಇರುವಂಥ ಬಣ್ಣಗಳಿಂದ ಏನು ಮಾಡ್ತಾರೆ ಪೇಂಟ್ ಮಾಡಿರ್ತಾರೆ ಯಾಕೆ ಚದುರುವಿಕೆ ತುಂಬ ಕಡಿಮೆ ಇರುತ್ತೆ ಅಂತ ಆ ರೀತಿ ಪೇಂಟ್ ಮಾಡಿರ್ತಾರೆ ಇದು ನಮ್ಮ ಲಾಸ್ಟ್ ತುಂಬ ವರ್ಷಗಳಿಂದ ಹಿಂದೆ ಗ್ರೂಪ್ ಸೇಲಿ ಕೇಳಿರುವಂಥ ಕ್ವಶನ್ ಇತ್ತು ಯಾವುದು ಚದುರಿಕೆ ಆಧಾರದ ಮೇಲೆ ಬರುವಂಥ ಕ್ವಶನ್ ಸೊ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಚದುರುವಿಕೆ ಆಧಾರದ ಮೇಲೆ ಇರುವಂಥ ಅಪ್ಲಿಕೇಶನ್ಸ್ಗಳಿವೆಲ್ಲ ಅನ್ವಯಗಳು ಅರ್ಥ ಆಗಿದೆ ಅಲ್ವಾ ಇವಾಗ ಮುಂದೆ ಹೋಗ್ತಾ ಹೋಗೋಣ ಹಾಗಿದ್ರೆ ಇವಾಗ ಕಣ ಸಿದ್ಧಾಂತದ ಆಧಾರದ ಮೇಲೆ ಇರುವಂಥ ಎಲ್ಲ ಕಾನ್ಸೆಪ್ಟ್ಸನ್ನು ನಾವು ಕಂಪ್ಲೀಟ್ ಮಾಡಿದ್ವಿ ಸೊ ಮೂರು ನಾ ನಾಲ್ಕು ಐದು ಇಂಪಾರ್ಟೆಂಟ್ ಎಫೆಕ್ಟ್ಗಳಿತ್ತು ಯಾವ ಇಂಪಾರ್ಟೆಂಟ್ ಎಫೆಕ್ಟ್ಗಳು ನೋಡಿ ರಿಫ್ಲೆಕ್ಷನ್ ಪ್ರತಿಫಲನ ರಿಫ್ರಾಕ್ಷನ್ ವಕ್ರೀಭವನ ಟೋಟಲ್ ಇಂಟ್ರಲ್ ರಿಫ್ಲೆಕ್ಷನ್ ಒಟ್ಟು ಆಂತರಿಕ ಪ್ರತಿಫಲನ ಅದಾದಮೇಲೆ ಡಿಸ್ಪರ್ಷನ್ ವರ್ಣ ವಿಭಜನೆ ಇನ್ನೊಂದು ಚದುರುವಿಕೆ ಅದನ್ನು ಒಂದು ಕರಿತೀವಿ ಸ್ಕ್ಯಾಟ್ರಿಂಗ್ ಎಫೆಕ್ಟ್ ಆಫ್ ಲೈಟ್ ಅಂತ ಕರಿತೀವಿ ನಾವು ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಉಳ್ಕೊಂಡಿದೆ ಏನು ಸಿದ್ಧಾಂತ ಅಥವಾ ರೇ ನೇಚರ್ ಆಫ್ ಲೈಟ್ ಮೇಲೆ ಇರುವಂಥ ಇನ್ನೊಂದು ಕಾನ್ಸೆಪ್ಟು ಲೆನ್ಸಸ್ ಅಥವಾ ಮಸೂರಗಳು ಅಂತ ಕರಿತೀವಿ ಮಸೂರಗಳು ಮಸೂರಗಳು ಅಥವಾ ಅದನ್ನು ಕರಿತೀವಿ ಲೆನ್ಸಸ್ ಅಂತ ಹೇಳ್ತೀವಿ ಲೆನ್ಸಸ್ ಓಕೆ ಎರಡು ಥರ ಲೆನ್ಸ್ ಲೆನ್ಸಸ್ ಅಥವಾ ಮಸೂರಗಳನ್ನ ಎರಡು ವಿಧವಾಗಿ ವಿಭಜನೆ ಮಾಡ್ತಾ ಬರ್ತೀನಿ ಸೊ ಲೆನ್ಸಸ್ ಅಂದರೆ ನಾನು ಮೊದಲೇ ಹೇಳಿದ್ದೆ ನಮಗೆ ಲೆನ್ಸ್ ಮತ್ತು ಮಿರರ್ ಎರಡರಲ್ಲಿ ಡಿಫ್ರೆನ್ಸ್ ಗೊತ್ತಿರಬೇಕು ಮಸೂರ ಮತ್ತು ದರ್ಪಣಗಳಲ್ಲಿ ಎರಡು ಡಿಫ್ರೆನ್ಸ್ ಏನು ಡಿಫ್ರೆನ್ಸ್ ನೋಡಿ ದರ್ಪಣದಲ್ಲಿ ಒಂದೇ ಕಡೆಗೆ ನಮ್ಮ ಮುಖ ಕಾಣ್ತಾ ಇರುತ್ತೆ ಒಂದೇ ಕಡೆಗೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರುತ್ತೆ ಬಟ್ ಅದೇ ಮಸೂರ ಅಥವಾ ಲೆನ್ಸ್ಗಳಲ್ಲಿ ಎರಡೂ ಕಡೆಗೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರುತ್ತೆ ಎರಡು ಕಡೆಗೆ ನಮ್ಮ ಮುಖ ಕಾಣ್ಬೋದು ಹಾಗರೆ ಎಕ್ಸಾಂಪಲ್ ಏನು ನಾನು ಹಾಕ್ಕೊಂಡಿರುವಂಥ ಸ್ಪೆಕ್ಟ್ರ್ ಅದರಲ್ಲಿರುವಂಥ ಏನು ಗ್ಲಾಸ್ ಇದೆಯಲ್ಲ ಅದು ನಾವು ಲೆನ್ಸಸ್ ಅಥವಾ ಮಸೂರಗಳು ಅಂತ ಕರಿತೀವಿ ಹಾಗರೆ ದರ್ಪಣದಲ್ಲಿ ಹೇಗೆ ಎರಡು ಥರ ಇತ್ತಲ್ಲ ಅದೇ ಥರ ಇಲ್ಲಿ ಮಸೂರಗಳಲ್ಲಿ ಎರಡು ಥರ ಬರ್ತಾ ಹೋಗುತ್ತೆ ಒಂದು ನಿಮ್ಮ ದರ್ಪಣ ಸಾರಿ ನಿಮ್ಮ ಮಸೂರ ನಿಮ್ಮ ಮಸೂರ ಇದ್ದ ನಾವು ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ ಕಾನ್ಕೇವ್ ಲೆನ್ಸ್ ಇನ್ನೊಂದು ಪಿ ನ ಮಸೂರ ಪಿಯ ಮಸೂರ ಇದನ್ನ ಒಂದು ಕರಿತೀವಿ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ ಕಾನ್ವೆಕ್ಸ್ ಲೆನ್ಸ್ ಕಾನ್ಕೇವ್ ಲೆನ್ಸ್ ಆ್ಯಂಡ್ ಕಾನ್ವೆಕ್ಸ್ ಲೆನ್ಸ್ ಹೇಗಿರುತ್ತೆ ನೋಡ್ತಪ್ಪ ಕಾನ್ಕೇವ್ ಲೆನ್ಸ್ ಅಂತಂದರೆ ಈ ರೀತಿ ಸ್ಟ್ರಕ್ಚರ್ ಇರುತ್ತೆ ಇದನ್ನು ನಾವು ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ ಸೊ ಎರಡೂ ಕಡೆಗೆ ತಗ್ಗಿ ಇರುವಂಥದ್ದು ಎರಡು ಕಡೆಗೆ ತಗ್ಗಿರುವಂಥ ಸರ್ಫೇಸ್ ಅಥವಾ ಮೇಲ್ಮೈನ ಹೊಂದಿದರೆ ಅದನ್ನೊಂದು ಕರ್ತಿ ನಿಮ್ಮ ದರ್ ನಿಮ್ಮ ಮಸೂರ ಅಥವಾ ಕಾನ್ಕೇವ್ ಲೆನ್ಸ್ ಅಂತ ಕರಿತೀನಿ ಓಕೆ ನೆಕ್ಸ್ಟ್ ಒನ್ ಎರಡು ಕಡೆಗೆ ಉಬ್ಬಿರುವಂಥ ಮೇಲ್ಮೈನ ಹೊಂದಿದ್ರೆ ಎರಡು ಕಡೆಗೆ ಉಬ್ಬಿರುವಂಥ ಮೇಲ್ಮೈನ ಏನಾದರೂ ಹೊಂದಿದ್ದರೆ ಅದನ್ನೊಂದು ಕರ್ತಿ ಕಾನ್ವೆಕ್ಸ್ ಲೆನ್ಸ್ ಅಥವಾ ಪೀನ ಮಸೂರ ಅಂತ ಕರಿತೀನಿ ಓಕೆ ಹಾಗೆ ಇವಾಗ ಇಲ್ಲೊಂದು ವಸ್ತುವಿದೆ ಆ ವಸ್ತುವಿನಿಂದ ಬರ್ತಿರುವಂಥ ಬೆಳಕಿನ ಕಿರಣಗಳನ್ನು ವಸ್ತುವಿನಿಂದ ಬರ್ತಿರುವಂಥ ಬೆಳಕಿನ ಕಿರಣಗಳ ನಿಮ್ಮನ ಮಸೂರ ಅಥವಾ ಕಾನ್ಕೇವ್ಲೆನ್ಸ್ ಏನು ಮಾಡ್ತಾ ಹೋಗುತ್ತೆ ಈ ರೀತಿ ಬಂದಿರುವಂಥ ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಣ ಮಾಡ್ತಾ ಹೋಗುತ್ತೆ ಸೊ ಏನು ಮಾಡ್ತಾ ಇದೆ ವಿಕೇಂದ್ರೀಕರಣ ಮಾಡ್ತಾ ಹೋಗ್ತಾವೆ ಸೊ ಕೂಡಿಸೋಲ್ಲ ಅದನ್ನ ಬಂದಿರುವಂಥ ಬೆಳಕಿನ ಕಿರಣನ ಕೂಡಿಸೋಲ್ಲ ಹೀಗಾಗಿ ಇದ್ರ ಕೆಲಸ ಏನು ವಿಕೇಂದ್ರೀಕರಣ ಮಾಡೋದು ಇದ್ರ ಕೆಲಸ ಯಾವುದೋ ಕಾನ್ಕೇವ್ಲೆನ್ಸ್ ಅಥವಾ ನಿಮ್ಮನ ಮಸೂರದ ವಿಕೇಂದ್ರೀಕರಣ ಮಾಡೋದು ಅದ್ರ ಕೆಲಸ ಹೀಗಾಗಿ ಅದನ್ನು ನಾವು ಇನ್ನೊಂದು ಹೆಸರಿಂದಲೂ ಕರಿತೀವಿ ಅದನ್ನೇನು ಕರಿತೀವಿ ವಿಕೇಂದ್ರೀಕರಣ ಮಸೂರ ಅಂತ ಕರಿತೀವಿ ವಿಕೇಂದ್ರೀಕರಣ ಮಸೂರ ಅಂತ ಕರಿತೀವಿ ವಿಕೇಂದ್ರೀಕರಣ ಮಸೂರ ಅಂತ ಹೇಳ್ತೀವಿ ಅಥವಾ ಅದೇ ಒಂದು ಡೈವರ್ಜಿಂಗ್ ಲೆನ್ಸ್ ಅಂತ ಕರಿತೀನ ಡೈವರ್ಜಿಂಗ್ ಲೆನ್ಸ್ ಡೈವರ್ಜಿಂಗ್ ಲೆನ್ಸ್ ವಿಕೇಂದ್ರೀಕರಣ ಕರೆಸುವ ಮಸೂರ ಅಥವಾ ಡೈವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ ಅದೇ ಪೀನ ಮಸೂರ ಅಥವಾ ಕಾನ್ವೆಕ್ಸ್ ಲೆನ್ಸ್ ಅಂತ ಬಂದಾಗ ಇಲ್ಲಿ ಬರ್ತಿರುವಂಥ ಬೆಳಕಿನ ಕಿರಣಗಳನ್ನ ಇದ್ರ ಮೇಲೆ ಬಿದ್ದಾದ ಮೇಲೆ ಇದ್ರ ಮೇಲೆ ಬರ್ತಿರುವಂಥ ಬೆಳಕಿನ ಕಿರಣಗಳು ಈ ಕಾನ್ವೆಕ್ಸ್ ಲೆನ್ಸ್ ಮೇಲೆ ಬಿದ್ದಾದಮೇಲೆ ಇದೇನು ಮಾಡ್ತಾ ಹೋಗುತ್ತೆ ಒಂದು ಪಾಯಿಂಟಲ್ಲಿ ಇದನ್ನು ಕೂಡಿಸುತ್ತೆ ಯಾವುದೋ ಒಂದು ಪಾಯಿಂಟಲ್ಲಿ ಬಂದುಬಿಟ್ಟು ಇದನ್ನ ಕೂಡಿಸುತ್ತೆ ಆ ಬೆಳಗಿನ ಕಿರಣಿಗಳನ್ನ ತಂದುಬಿಟ್ಟು ಕೂಡಿಸ್ತಾ ಇದೆ ಅಂದರೆ ಇದೇನು ಮಾಡ್ತಾ ಇದೆ ಕೇಂದ್ರೀಕರಿಸ್ತಾ ಇದೆ ಹೀಗಾಗಿ ಈ ಮಸೂರನ್ನು ನಾವೇನು ಕರಿತೀವಿ ಕೇಂದ್ರೀಕರಿಸುವ ಮಸೂರ ಅಂತ ಕರಿತೀವಿ ಕೇಂದ್ರೀಕರಿಸುವ ಮಸೂರ ಕೇಂದ್ರೀಕರಿಸುವ ಮಸೂರ ಅಂತ ಕರಿತೀವಿ ಅಥವಾ ಇದೇ ನಾವು ಇನ್ನೊಂದು ಹೆಸರಿಂದ ಕರಿತೀವಿ ಏನಂತ ಕರಿತೀವಿ ಕಾನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀನೋ ಸೊ ಕಾನ್ವರ್ಜಿಂಗ್ ಲೆನ್ಸ್ ಕಾನ್ವರ್ಜಿಂಗ್ ಲೆನ್ಸ್ ಸೊ ಎರಡೂ ಹೆಸರುಗಳ ನೆನಪಿರಲಿ ಕಾನ್ವೆಕ್ಸ್ ಲೆನ್ಸ್ಗೆ ಕಾನ್ವರ್ಜಿಂಗ್ ಲೆನ್ಸ್ ಅಥವಾ ಕೇಂದ್ರೀಕರಿಸುವ ಮಸೂರ ಅಂತ ಕರಿತೀವಿ ಕಾನ್ಕೇವ್ ಲೆನ್ಸ್ಗೆ ವಿಕೇಂದ್ರೀಕರಿಸುವ ಮಸೂರ ಅಥವಾ ಡೈವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ ನಾವು ಇವಾಗ ಈ ಕಾನ್ವೆಕ್ಸ್ ಲೆನ್ಸ್ ಎಲ್ಲಿ ಆ ಬೆಳಕಿನ ಕಿರಣಗಳನ್ನ ಕೂಡಿಸ್ತಾ ಇದೆಯಲ್ಲ ಆ ಪಾಯಿಂಟ್ಗೆ ನಾವೇನು ಕರಿತೀವಿ ಫೋಕಸ್ ಪಾಯಿಂಟ್ ಅಂತ ಕರಿತೀವಿ ಫೋಕಸ್ ಪಾಯಿಂಟ್ ಅಥವಾ ಅದನ್ನು ಕರಿತೀವಿ ಕೇಂದ್ರೀಕರಿಸುವ ಬಿಂದು ಅಂತ ಕರಿತೀನಿ ನಾನು ನಾವು ಕೇಂದ್ರೀಕರಿಸುವ ಬಿಂದು ಅಂತ ಕರಿತೀವಿ ಫೋಕಸ್ ಪಾಯಿಂಟ್ ಅಥವಾ ಕೇಂದ್ರೀಕರಿಸುವ ಬಿಂದು ಅಂತ ಕರಿತೀವಿ ಓಕೆ ಈ ಪಾಯಿಂಟ್ ಅನ್ನು ಕೊಡಿ ಕೇಂದ್ರೀಕರಿಸುವ ಬಿಂದು ಅಥವಾ ಫೋಕಸ್ ಪಾಯಿಂಟ್ ಅಂತ ಕರಿತೀವಿ ಇದಾದ ಮೇಲೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಈ ಮಸೂರಗಳ ಆಧಾರದ ಮೇಲೆ ಒಂದು ಕಾನ್ಸೆಪ್ಟ್ ಬರುತ್ತೆ ಏನಂತಂದರೆ ಪವರ್ ಆಫ್ ಲೆನ್ಸಸ್ ಅಥವಾ ಮಸೂರಗಳ ಸಾಮರ್ಥ್ಯ ಅಂತ ಕರಿತೀವಿ ನಾನು ಹಾಗಾದರೆ ಮಸೂರಗಳ ಸಾಮರ್ಥ್ಯ ಅಥವಾ ಪವರ್ ಆಫ್ ಲೆನ್ಸ್ ಅಂತಂದರೆ ಏನು ಬರ್ತೆ ನೋಡಿ ಇವೆರಡು ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ ಇವಾಗ ನಾವು ಪವರ್ ಆಫ್ ಲೆನ್ಸ್ ಅಂದರೆ ಏನು ಅಂತ ನೋಡ್ಕೊಳ್ತಾ ಬರೋಣ ಪವರ್ ಆಫ್ ಲೆನ್ಸ್ ಓಕೆ ಸೊ ಪವರ್ ಆಫ್ ಲೆನ್ಸ್ ಪವರ್ ಆಫ್ ಲೆನ್ಸ್ ಅಥವಾ ಅದೇ ನಾವು ಕರಿತೀವಿ ಮಸೂರದ ಸಾಮರ್ಥ್ಯ ಅಂತ ಕರಿತೀವಿ ಸೊ ಯಾವಾಗಲೂ ಮಸೂರದ ಸಾಮರ್ಥ್ಯ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಪವರ್ ಆಫ್ ಲೆನ್ಸ್ ಈಸ್ ಈಕ್ವಲ್ ಟು ಮಸೂರದ ಸಾಮರ್ಥ್ಯವು ಅದರ ಫೋಕಲ್ ಲೆಂತ್ ಫೋಕಲ್ ಲೆಂತ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಅದು ಹೇಳ್ತೀನಿ ಫೋಕಲ್ ಲೆಂತ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಆ ಫೋಕಲ್ ಲೆಂತನ್ನು ನಾವೇನು ಇನ್ವರ್ಸ್ ಮಾಡ್ತಿವಲ್ಲ ಒನ್ ಡಿವೈಡ್ ಬೈ ಫೋಕಲ್ ಲೆಂತ್ ಅಂತ ಮಾಡಿದ್ರೆ ಇದನ್ನೇ ನಾವು ಒಂದು ಕರಿತೀವಿ ಮಸೂರದ ಸಾಮರ್ಥ್ಯ ಅಥವಾ ಪವರ್ ಆಫ್ ಲೆನ್ಸ್ ಅಂತ ಕರಿತೀವಿ ನಾವು ಹಾಗಾದರೆ ಫೋಕಲ್ ಲೆಂತ್ ಅಂದರೆ ಏನು ಈ ಫೋಕಲ್ ಲೆಂತ್ ಅಂದರೆ ಏನು ನೋಡಿ ಫೋಕಸ್ ಪಾಯಿಂಟ್ ಏನಿದೆ ಅಲ್ಲ ಈ ಪಾಯಿಂಟು ಮತ್ತು ಲೆನ್ಸ್ ಮಿಡ್ ಪಾಯಿಂಟು ಒಂದು ಮಸೂರದ ಕೇಂದ್ರದ ಬಿಂದು ಮತ್ತು ಈ ಫೋಕಸ್ ಅಥವಾ ಕೇಂದ್ರ ಬಿಂದು ಏನಿದೆ ಅಲ್ಲ ಕೇಂದ್ರೀಕರಿಸುವ ಬಿಂದು ಏನಿದೆ ಅಲ್ಲ ಇವುಗಳ ಮಧ್ಯದಲ್ಲಿರುವಂಥ ಡಿಸ್ಟೆನ್ಸನ್ನು ಇವುಗಳ ಮಧ್ಯದಲ್ಲಿರುವಂಥ ಡಿಸ್ಟೆನ್ಸನ್ನ ಈ ಡಿಸ್ಟೆನ್ಸನ್ನು ಒಂದು ಕರಿತೀವಿ ಅಥವಾ ದೂರವನ್ನು ಒಂದು ಕರಿತೀವಿ ಫೋಕಲ್ ಲೆಂತ್ ಅಂತ ಕರಿತೀನೋ ಅದನ್ನ ಫೋಕಲ್ ಲೆಂತ್ ಅಂತ ಕರಿತೀವಿ ಅಥವಾ ನಾ ದೂರ ಅಂತಲೂ ಕರಿತೀನೋ ಫೋಕಲ್ ಲೆಂತ್ ಅಥವಾ ನಾ ದೂರ ಅಂತ ಕರಿತೀವಿ ಹಾಗಿದ್ರೆ ಆ ನಾಬಿ ದೂರ ಅಥವಾ ಫೋಕಲ್ ಲೆಂತ್ ಏನಿದೆ ಅದನ್ನು ಉಲ್ಟಾ ಮಾಡಿದ್ರೆ ಅಥವಾ ರಿವರ್ಸ್ ಮಾಡಿದ್ರೆ ಇನ್ವರ್ಸ್ ಮಾಡಿದ್ರೆ ಅದನ್ನೇ ನಾ ಒಂದು ಪವರ್ ಆಫ್ ಲೆಂತ್ ಅಥವಾ ಸಾಮರ್ಥ್ಯ ಅಂತ ಕರಿತೀನಿ ಮಸೂರದ ಸಾಮರ್ಥ್ಯ ಅಂತ ಕರಿತೀವಿ ಇವಾಗ ಆ ಮಸೂರದ ಸಾಮರ್ಥ್ಯದ ಎಸ್ ಐ ಯೂನಿಟು ಗೊತ್ತಿರಬೇಕು ಎಸ್ ಐ ಯುನಿಟ್ ಆಫ್ ಪವರ್ ಆಫ್ ಲೆನ್ಸ್ ಅದನ್ನ ನಾನು ಕರಿತೀವಿ ಡಯಾಪ್ಟರ್ ಅಂತ ಕರಿತೀನಿ ಡಯಾಪ್ಟರ್ ತುಂಬ ಸಲ ಇದನ್ನ ಕೇಳಿದರೆ ಕ್ವಶನ್ ನೆನಪಿಕೊಳ್ಳಿ ಡಯಾಪ್ಟರ್ ಸೊ ಡಯಾಪ್ಟರ್ ಹಾಗಾದ್ರೆ ಡಯಾಪ್ಟರ್ ಇಸ್ ಎಸ್ ಐ ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್ ಸೊ ಡಯಾಪ್ಟರ್ ಎಸ್ ಐ ಮಾನ ಯಾವುದ್ರದ್ದು ಎಸ್ ಐ ಮಾನ ಮಸೂರದ ಸಾಮರ್ಥ್ಯದ ಎಸ್ ಐ ಮಾನ ಓಕೆ ಇವಾಗೆಲ್ಲ ಅಬ್ಸರ್ವ್ ಮಾಡಿ ನಮಗಿಲ್ಲಿ ಏನು ಸಿಗ್ತಾ ಇದೆ ಒಂದು ಫೋಕಸ್ ಪಾಯಿಂಟ್ ಸಿಗ್ತಾ ಇದೆ ಅಲ್ಲಿ ಹೀಗಾಗಿ ಫೋಕಸ್ ಪಾಯಿಂಟ್ ಸಿಗ್ತಾ ಇರೋದ್ರಿಂದ ಸಿಗ್ತಾ ಇರೋದ್ರಿಂದ ಆ ಫೋಕಸ್ ಪಾಯಿಂಟ್ ಹೆಂಗಿದೆ ಬರ್ತಿರುವಂಥ ಬೆಳಕಿನ ಕಿರಣಗಳ ದಿಕ್ಕಿನಲ್ಲಿ ನಾವು ಈ ಮಸೂರದ ಕೇಂದ್ರದಿಂದ ಈ ಫೋಕಸ್ ಪಾಯಿಂಟನ್ನ ಅಥವಾ ಫೋಕಲ್ ಲೆಂತ್ನ ಅಳಿತೀವಿ ಹೆಂಗೆ ಅಳಿತಾ ಇದ್ವಿ ಇರುವಂಥ ಬೆಳಕಿನ ಕಿರಣಗಳ ದಿಕ್ಕಿನಲ್ಲೇ ಅದನ್ನು ಅಳಿತಾ ಇದ್ವಿ ಸೊ ಈ ಕಡೆಯಿಂದ ಈ ಕಡೆಗಳಿದ್ವಿ ಹೀಗಾಗಿ ಯಾವಾಗಲೂ ಪೀನ ಮಸೂರದ ಪವರು ಅಥವಾ ಕಾನ್ವೆಕ್ಸ್ ಲೆನ್ಸದ ಪವರ್ ಏನಾಗಿರುತ್ತೆ ಸಾಮರ್ಥ್ಯ ಏನಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ ಪಾಸಿಟಿವ್ ಆಗಿರುತ್ತೆ ಯಾಕೆ ಪಾಸಿಟಿವ್ ಅಂತ ಅರ್ಥ ಆಯ್ತಾ ಯಾಕಂತಂದರೆ ಫೋಕಸ್ ಪಾಯಿಂಟ್ ಸಿಗ್ತಾ ಸಿಗ್ತಾಯಿದೆ ಅದರ ಲೆಂತ್ನ ನಾವು ಯಾವಾಗಲೂ ಇರುವಂಥ ಬೆಳಕಿನ ಕಿರಣಗಳ ದಿಕ್ಕಿನಲ್ಲೇ ಅಳಿತೀವಿ ಹೀಗಾಗಿ ಪಾಸಿಟಿವ್ ಆಗಿರುತ್ತೆ ಬಟ್ ಇಲ್ಲಿ ಆಬ್ಸರ್ವ್ ಮಾಡಿ ಇಲ್ಲಿ ವಿಕೇಂದ್ರೀಕರಿಸ್ತಾ ಇರೋದ್ರಿಂದ ಇಲ್ಲಿ ಯಾವುದೂ ನಮಗೆ ಒಂದು ಪಾಯಿಂಟ್ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅದನ್ನು ಹಿಂದ್ಗಡೆ ಪ್ರೊಡ್ಯೂಸ್ ಮಾಡಿದಾಗ ಈ ಲೈನ್ಗಳನ್ನ ಹಿಂದ್ಗಡೆ ಪ್ರೊಡ್ಯೂಸ್ ಮಾಡಿದಾಗ ಇಲ್ಲೆಲ್ಲೋ ಕೂಡಿಸ್ತಾ ಇದೆ ಇವಾಗ ಈ ಫೋಕಸ್ ಪಾಯಿಂಟ್ ಅಥವಾ ಸಂಗಮ ಬಿಂದು ಅದನ್ನ ನಾವು ಸಂಗಮ ಬಿಂದು ಅಂತಲೂ ಕರಿತೀವಿ ಅಥವಾ ಕೇಂದ್ರೀಕರಣ ಬಿಂದು ಅಂತ ಕರಿತೀವಿ ಸಂಗಮ ಬಿಂದು ಅಂತಲೂ ಕರಿತೀವಿ ಈ ಸಂಗಮ ಬಿಂದುವನ್ನು ಈ ಪಾಯಿಂಟಿಂದ ಅಥವಾ ಲೆನ್ಸ್ ಪಾಯಿಂಟಿಂದ ನಾವು ಅಳಿಲಿಕ್ಕೆ ಶುರು ಮಾಡ್ತೀವಿ ಬಟ್ ಅಳಿತಾ ಇರಬೇಕಾದ್ರೆ ಇದನ್ನ ನಾವು ಸಂಗಮ ದೂರ ಅಥವಾ ನಾಬಿ ದೂರ ಅಂತಲೂ ಕರಿತೀವಿ ಸಂಗಮ ದೂರ ಅಂತಲೂ ಕರಿತೀವಿ ಅಥವಾ ಫೋಕಲ್ ಲೆಂತ್ ಅಂತ ಹೇಳ್ತೀವಿ ಈ ಸಂಗಮ ದೂರನ ಅಳಿತಾ ಇರಬೇಕಾದ್ರೆ ಬಂದಿರುವಂಥ ಬೆಳಕಿನ ಕಿರಣಗಳ ವಿರುದ್ಧ ದಿಕ್ಕಿನಲ್ಲಿ ನಾವು ಇದನ್ನು ಅಳಿಲಿಕ್ಕೆ ಶುರು ಮಾಡ್ತೀವಿ ಹಾಗೆ ವಿರುದ್ಧ ದಿಕ್ಕಿನಲ್ಲಿ ಅಳಿತಾ ಇರೋದ್ರಿಂದ ಇದು ಯಾವಾಗಲೂ ಫೋಕ ಏನು ಪವರ್ ಏನಿರುತ್ತೆ ನಿಮ್ಮ ದರ್ ನಿಮ್ಮ ಮಸೂರದ ಪವರ್ ಅಥವಾ ಸಾಮರ್ಥ್ಯ ಯಾವಾಗಲೂ ಏನಿರುತ್ತೆ ನೆಗೆಟಿವ್ ಆಗಿರುತ್ತೆ ನೆಗೆಟಿವ್ ಸೊ ನಿಮ್ಮ ಮಸ್ವರದ ಸಾಮರ್ಥ್ಯ ನೆಗೆಟಿವ್ ಆಗಿರುತ್ತೆ ಪಿ ನ ಮಸೂರದ ಸಾಮರ್ಥ್ಯ ಪಾಸಿಟಿವ್ ಆಗಿರುತ್ತೆ ಈ ಕಾನ್ಸೆಪ್ಟ್ ನೆನಪಿರಲಿ ಸೊ ಯೂಶಲಾಗಿ ನಾವು ಕಣ್ಣಿನ ಏನಾದರೂ ಪ್ರಾಬ್ಲಮ್ ಆಗಿದರೆ ಚೆಕ್ ಮಾಡಿಸ್ಲಿಕ್ಕೆ ಹೋದಾಗ ಅವರೇನು ಬರುತ್ತಾರೆ ಪಾಸಿಟಿವ್ ಒನ್ ಪಾಯಿಂಟ್ ಫೈವ್ ಡಿ ಸೊ ನೆಗೆಟಿವ್ ಟೂ ಪಾಯಿಂಟ್ ಫೈವ್ ಡಿ ಈ ರೀತಿ ಬರೆದು ಕೊಟ್ಟಿರ್ತಾರೆ ಅಂದರೆ ಈ ಥರದ ಸ್ಪೆಕ್ಟಾಕಲ್ಸ್ ಅಥವಾ ಈ ಥರದ ಲೆನ್ಸ್ಗಳನ್ನ ಮೊಸರುಗಳನ್ನ ಬಳಸ್ಕೊಳ್ಳಿ ಕ್ಲಿಯರ್ ಆಗುತ್ತೆ ಚೆನ್ನಾಗಿ ಕ ವಸ್ತುಗಳು ಕಾಣಿಸುತ್ತೆ ಅಂತ ಕೊಟ್ಟಿರ್ತಾರೆ ಅಂದರೆ ಏನು ಡಿ ಅಂದ್ರೇನು ಸಾಮರ್ಥ್ಯ ಅದರದ್ದೇನು ಎಸ್ ಐ ಯುನಿಟ್ ಏನಾಗಿರುತ್ತೆ ಎಸ್ ಐ ಮಾನ ಡಯಾಪ್ಟರ್ ಅದು ಗೊತ್ತಾಯಿತು ಪಾಸಿಟಿವ್ ನೆಗೆಟಿವ್ ಅಂದ್ರೇನು ಪಾಸಿಟಿವ್ ಅಂದ್ರೇನು ಅವರೇನು ಹೇಳಿದ್ದಾರೆ ನಿಮ್ಗೆ ಯಾವುದೋ ಒಂದು ಕಣ್ಣಿನ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ನೀವು ಪಾಸಿಟಿವ್ ಇರುವಂಥ ಪಾಸಿಟಿವ್ ಸಾಮರ್ಥ್ಯ ಇರುವಂಥ ಮೊಸರನ್ನು ಬಳಸಿ ಹಾಗೆ ಪಾಸಿಟಿವ್ ಸಾಮರ್ಥ್ಯ ಇರುವಂಥ ಮೊಸರು ಅಂತಂದರೆ ಪೀನ ಮೊಸರನ್ನು ಬಳಸಿ ಅಂತ ಹೇಳಿದ್ದಾರೆ ಅಂತ ಅರ್ಥ ನೆಗೆಟಿವ್ ಅಂತಂದರೆ ನೆಗೆಟಿವ್ ಅಂದರೆ ಏನಂತ ಹೇಳಿದ್ದಾರೆ ನಿಮ್ಮ ಮೊಸರನ್ನು ಬಳಸಿ ಅಂತ ಅರ್ಥ ಅರ್ಥ ಆಯ್ತಾ ಪಾಸಿಟಿವ್ ನೆಗೆಟಿವ್ ಮೀನಿಂಗು ಈ ಒನ್ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಮೀನಿಂಗ್ ಏನಂತಂದರೆ ಬಂದಿರುವಂಥ ಬೆಳಕಿನ ಕಿರಣಗಳನ್ನು ಎಷ್ಟು ವಿಕೇಂದ್ರೀಕರಿಸುತ್ತೆ ಬಂದಿರುವಂಥ ಬೆಳಕಿನ ಕಿರಣಗಳನ್ನ ಎಷ್ಟು ಪಟ್ಟು ಕೇಂದ್ರೀಕರಿಸುತ್ತೆ ಅದು ಮೀನಿಂಗು ಒನ್ ಪಾಯಿಂಟ್ ಫೈವ್ ಮತ್ತು ಟೂ ಪಾಯಿಂಟ್ ಫೈವ್ ಫಾರ್ ಎಕ್ಸಾಂಪಲ್ ಟೂ ಪಾಯಿಂಟ್ ಫೈವ್ ಮೈನಸ್ ಟೂ ಪಾಯಿಂಟ್ ಫೈವ್ ಅಂದರೆ ಬಂದಿರುವಂಥ ನಿಮ್ಮ ಮೊಸರು ಬಂದಿರುವಂಥ ಬೆಳಕಿನ ಕಿರಣಗಳನ್ನ ಟೂ ಪಾಯಿಂಟ್ ಫೈ ಎರಡು ಪಾಯಿಂಟ್ ಐದರಷ್ಟು ಏನಾಗುತ್ತೆ ವಿಕೇಂದ್ರೀಕರಿಸುತ್ತೆ ಸೊ ಪ್ಲಸ್ ಒನ್ ಪಾಯಿಂಟ್ ಫೈವ್ ಅಂತಂದರೆ ಈ ಪೀನಾ ಮಸೂರ ಬಂದಿರುವಂಥ ಬೆಳಕಿನ ಕಿರಣಗಳನ್ನ ಒಂದು ಪಾಯಿಂಟ್ ಐದು ಪಟ್ಟು ಏನು ಮಾಡುತ್ತೆ ಕೇಂದ್ರೀಕರಿಸುತ್ತೆ ಅಂತ ಅರ್ಥ ಇದು ಕಾನ್ಸೆಪ್ಟು ಮೀನಿಂಗ್ ಯಾವುದು ಈ ಥರದ್ದು ಪವರ್ ಆಫ್ ಲೆನ್ಸ್ ಅದು ಮೀನಿಂಗ್ ಪ್ಲಸ್ ಒನ್ ಪಾಯಿಂಟ್ ಫೈವ್ ಡಿ ಮೈನಸ್ ಒನ್ ಟೂ ಪಾಯಿಂಟ್ ಫೈವ್ ಡಿ ಅಂತ ಮೀನಿಂಗ್ ಸೊ ಇದಿಷ್ಟು ಮಸೂರದ ಮೇಲೆ ಇರುವಂಥ ಕಾನ್ಸೆಪ್ಟ್ ಹಾಗೆ ಮೊಸರುಗಳನ್ನೆಲ್ಲೆಲ್ಲಿ ಬಳಸ್ಕೊಳ್ತೀವಿ ನೆನ್ಪಿಟ್ಕೊಳ್ಳಿ ಅಪ್ಲಿಕೇಶನ್ಸ್ ಆಫ್ ಲೆನ್ಸಸ್ ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀವಿ ಸೊ ಎಲ್ಲೆಲ್ಲಿ ಬಳಸ್ಕೊಳ್ತೀವಿ ನೋಡಿ ಇಲ್ಲೇ ನೋಡ್ಬಿಡೋಣ ಅಪ್ಲಿಕೇಶನ್ಸ್ ಆಫ್ ಲೆನ್ಸಸ್ ಸೊ ಲೆನ್ಸಸ್ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಬಳ್ಸ್ಕೊಳ್ತೀವಿ ನೋಡಿ ಫಸ್ಟ್ ಅಪ್ಲಿಕೇಶನ್ ಇದನ್ನು ಸೊ ನಾವು ಎಲ್ಲಿ ಕ್ಯಾಮ್ರಾದಲ್ಲಿ ಬಳಸ್ಕೊಳ್ತೀವಿ ಕ್ಯಾಮ್ರಾದಲ್ಲಿ ಬಳಸ್ಕೊಳ್ತೀವಿ ಸೊ ಕ್ಯಾಮ್ರಾದ ಮುಂದೆ ಕ್ಯಾಮ್ರಾದ ಮುಂದೆ ನಾವು ಟಚ್ ಮಾಡಿದ್ರು ಒಂದು ಲೆನ್ಸ್ ಇರುತ್ತೆ ಆ ಲೆನ್ಸ್ದು ಏನಿರುತ್ತೆ ಮೇಲ್ಮೈ ಏನಿದೆ ಉಬ್ಬಿದ ಥರ ಕಾಣಿಸ್ತಾ ಇದೆ ಹಾಗೆ ಉಬ್ಬಿರೋ ಥರ ಕಾಣಿಸ್ತಾ ಇದೆ ಅಂದರೆ ಯಾವುದಿರುತ್ತೆ ಪೀನ ಮೊಸರು ಇರುತ್ತೆ ಕಾನ್ವೆಕ್ಸ್ ಲೆನ್ಸ್ ಇರುತ್ತೆ ನೆಕ್ಸ್ಟ್ ಎರಡನೇದು ಮತ್ತೆ ಬೆಳೆಸ್ಕೊಳ್ತಿ ದರ್ಶಕ ಅದನ್ನು ಒಂದು ಕರಿತೀ ಟೆಲಿಸ್ಕೋಪ್ ಅಂತ ಕರಿತಿ ಟೆಲಿಸ್ಕೋಪ್ ಅಥವಾ ದೂರದರ್ಶಕ ದೂರದರ್ಶಕ ಸೊ ನೆಕ್ಸ್ಟ್ ಮೂರನೇದು ಸೂಕ್ಷ್ಮದರ್ಶಕ ಅದನ್ನು ಮೈಕ್ರೋಸ್ಕೋಪ್ ಅಂತ ಕರಿತಿ ಮೈಕ್ರೋಸ್ಕೋಪ್ ಅಥವಾ ನಾವು ಸೂಕ್ಷ್ಮ ದರ್ಶಕ ಅಂತ ಕರಿತೀವಿ ದರ್ಶಕ ಮೈಕ್ರೋಸ್ಕೋಪ್ ಅಲ್ಲಿ ಬಳಸ್ಕೊಳ್ತೀವಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟು ಅದನ್ನ ಇಲ್ಲಿ ಬಳಸ್ಕೊಳ್ತೀವಿ ಅಂದರೆ ಕಣ್ಣಿನ ನ್ಯೂನ್ಯತೆಗಳನ್ನ ನಿವಾರಣೆ ಮಾಡಲಿಕ್ಕೆ ಪ್ರಾಬ್ಲಮ್ಸ್ ಆಫ್ ಐಸ್ ಅಂತ ಏನು ಕರಿತೀವಿ ಅದನ್ನ ರೆಮಿಡೀಸ್ ಆಗಿ ನಾವೇನು ಬಳಸ್ಕೊಳ್ತೀವಿ ಲೆನ್ಸ್ಗಳನ್ನ ಬಳಸ್ಕೊಳ್ತೀವಿ ಸೊ ಕಣ್ಣಿನ ನ್ಯೂನ್ಯತೆಗಳನ್ನ ನ್ಯೂನ್ಯತೆಗಳನ್ನ ನಿವಾರಣೆ ಮಾಡಲಿಕ್ಕೆ ಬಳಸ್ಕೊಳ್ತೀವಿ ಸೊ ಟು ರೆಡ್ಯೂಸ್ ದಿ ಪ್ರಾಬ್ಲಮ್ ಆಫ್ ಐಸ್ ಸೊ ಅಂದರೆ ಕಣ್ಣಿನ ನ್ಯೂನತೆಗಳಂತಂದ್ರೆ ಬಂದರೆ ಕಣ್ಣಿಗೆ ಪ್ರಾಬ್ಲಮ್ ಆದಾಗ ಅಂದರೆ ದೂರದ ವಸ್ತುಗಳು ಕಾಣಲೇ ಇದ್ದಾಗ ಹತ್ತಿರದ ವಸ್ತುಗಳು ಕಾಣದೇ ಇದ್ದಾಗ ಸೊ ಈ ರೀತಿ ಒಂದು ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ ಆ ಮಾನವನ ಕಣ್ಣುಗಳು ಅಂತ ಈ ಬೆಳಕಿನ ಚಾಪ್ಟರ್ ಮುಗಿದ ಮೇಲೆ ನಾನು ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಅವಾಗ ಅಲ್ಲಿ ಯಾವ ಥರದ ನ್ಯೂನತೆಗೆ ಯಾವ ಥರ ಕಣ್ಣಿನ ಪ್ರಾಬ್ಲಮ್ಗೆ ಯಾವ ಥರ ಲೆನ್ಸ್ನ ಬಳಸ್ಕೋಬೇಕು ಅಂತ ಅಲ್ಲಿ ನಿಮಗೆ ಅಪ್ಲಿಕೇಶನ್ಸ್ ಹೇಳ್ತಾ ಹೋಗ್ತೀನಿ ಮಯೋಪಿಯಾ ಹೈಪರ್ಮೆಟ್ರೋಪಿಯಾ ಪ್ರೆಸ್ ಬಯೋಪಿಯಾ ಸ್ಟಿಕ್ ಮ್ಯಾಡಿಸಮ್ ಅಂತ ಈ ರೀತಿ ನಾಲ್ಕು ನ್ಯೂನತೆಗಳು ಬರ್ತಾ ಹೋಗ್ತವೆ ನಾಲ್ಕು ಪ್ರಾಬ್ಲಮ್ಗಳು ಬರ್ತಾ ಹೋಗ್ತವೆ ಈ ನಾಲ್ಕು ಪ್ರಾಬ್ಲಮಲ್ಲಿ ಯಾವ ಥರದ ಲೆನ್ಸ್ಗಳನ್ನ ಬಳಸ್ಕೋಬೇಕು ಅಂತ ಅಲ್ಲಿ ನಾವು ನೋಡ್ತಾ ಹೋಗೋಣ ಓಕೆ ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀವಿ ಸೊ ನಿಮ್ಮ ಮಸೂರ ಸಾರಿ ನಿಮ್ಮ ಮಸೂರ ಮತ್ತು ಪಿ ಮಸೂರ ಮೊಸೂರ ನಿಮ್ಮ ಮೊಸರ ಯಾವಾಗಲೂ ನೆಗೆಟಿವ್ ಪವರ್ ಏನಾಗಿರುತ್ತೆ ಸಾಮರ್ಥ್ಯ ಏನಾಗುತ್ತೆ ನೆಗೆಟಿವ್ ಆಗಿರುತ್ತೆ ಪಿ ನ ಮೊಸರನೆ ಪವರ್ ಅಥವಾ ಸಾಮರ್ಥ್ಯ ಏನಾಗುತ್ತೆ ಪಾಸಿಟಿವ್ ಆಗಿರುತ್ತೆ ಸೊ ಇದನ್ನ ಪಿ ನ ಮೊಸೂರನ್ನ ಕೇಂದ್ರೀಕರಿಸುವ ಮೊಸರು ಅಥವಾ ಕಾನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ ನಿಮ್ಮ ಮೊಸರವನ್ನು ವಿಕೇಂದ್ರೀಕರಿಸುವ ಮೊಸರು ಅಥವಾ ಡೈವರ್ಜಿಂಗ್ ಲೆನ್ಸ್ ಅಂತಲೂ ಕರಿತೀವಿ ಸೊ ಇದಿಷ್ಟು ಅರ್ಥ ಆಗಿದೆ ಸೊ ಇವತ್ತು ನಾವೇನು ನೋಡಿದ್ವಿ ಡಿಸ್ಪರ್ಷನ್ ವರ್ಣ ವಿಭಜನೆ ಸೊ ವರ್ಣ ವಿಭಜನೆ ಆದಮೇಲೆ ಹೇಗೆ ಕಾಮನ್ ಬಿಲ್ ಉತ್ಪಾದನೆ ಆಗುತ್ತೆ ಕಾಮನ್ ಬಿಲ್ ಉತ್ಪಾದನೆ ಆಗಬೇಕಾದ್ರೆ ಮೂರು ಎಫೆಕ್ಟ್ಗಳು ಇಂಪಾರ್ಟೆಂಟು ರಿಫ್ರಾಕ್ಷನ್ ವಕ್ರೀಭವನ ಟೋಟಲ್ ರಿಫ್ಲೆಕ್ಷನ್ ಒಟ್ಟು ಆಂತರಿಕ ಪ್ರತಿಫಲ ಮತ್ತು ಡಿಸ್ಪರ್ಷನ್ ವರ್ಣ ವಿಭಜನೆ ಸೊ ಇವು ಮೂರು ಇಂಪಾರ್ಟೆಂಟು ಇದ್ದರೆ ಮಾತ್ರ ಕಾಮನ್ ಬಿಲ್ ಆಗುತ್ತೆ ಅಂತ ನೋಡ್ತೀವಿ ನೆಕ್ಸ್ಟು ಟು ಇದು ಸ್ಕ್ಯಾಟ್ರಿಂಗ್ ಎಫೆಕ್ಟ್ ಆಫ್ ಲೈಟ್ ಆದರೆ ವರ್ಣ ಅದನ್ನ ನಾವೇನು ಕರಿತೀವಿ ಚದುರುವಿಕೆ ಅಂತ ಕರಿತೀವಿ ಅದನ್ನ ಕನ್ನಡದವ್ರು ರಾಮನ್ ರಾಮನವರು ಅದರ ಮೇಲೆ ಎಷ್ಟು ಎಫೆಕ್ಟ್ಗಳಿದೆ ಅಪ್ಲಿಕೇಶನ್ಸ್ ಇದೆ ಅಥವಾ ಅನ್ವಯಗಳಿದಾವೆ ಅವನು ನೋಡಿದ್ವಿ ಅದಾದಮೇಲೆ ಮೊಸರೆಗಳು ಅಥವಾ ಲೆನ್ಸಸ್ ಯಾವ ರೀತಿ ಅದನ್ನ ವಿಭಜನೆ ಮಾಡ್ತೀವಿ ಸೊ ಯಾವ ಥರ ಲೆನ್ಸನ್ನು ನಿಮ್ಮ ನಿಮ್ಮನ ಮಸೂರವನ್ನು ನಾವು ಕೇಂದ್ರೀಕರಿಸುವ ಮೊಸರ ಅಥವಾ ಡೈ ವಿಕೇಂದ್ರೀಕರಿಸುವ ಮಸೂರ ಅಥವಾ ಡೈವರ್ಜಿಂಗ್ ಲೆನ್ಸ್ ಪಿಯನ ಮೊಸರವನ್ನು ನಾವು ಕೇಂದ್ರೀಕರಿಸುವ ಮಸೂರ ಅಥವಾ ಕಾನ್ವರ್ಜಿಂಗ್ ಲೆನ್ಸ್ ಅಂತಲೂ ಕರಿತೀವಿ ಈ ರೀತಿ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ನೋಡಿರೋದು ಸೊ ಇವತ್ತಿಗೆ ಇಷ್ಟು ಸಾಕು ಮತ್ತು ಇನ್ನೂ ನೆಕ್ಸ್ಟ್ ಉಳಿದಿರುವಂಥ ಕಾನ್ಸೆಪ್ಟ್ನ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡಿಕೊಡ್ತೀನಿ ಓಕೆ ಸೊ ಇದಿಷ್ಟು ಇಷ್ಟ ಆಗಿದ್ರೆ ನೀವೇನು ಮಾಡ್ತಾ ಹೋಗಿ ಲೈಕ್ ಮತ್ತು ಶೇರ್ನ ಮಾಡಿ So thank you.